ನಮಸ್ಕಾರ ಮಾಡಿ. ಆಗಲ್ಲ ದಣಿ, ನಮ್ಗೆ ಅನ್ನ ಕೊಡೋ ದೇವ್ರು ನೀವೇ. ನಾನು ಯಾರಮ್ಮ ಕೊಡೋಕೆ? ನಿಮಗೆ ಕೊಡ್ಬೇಕಾದನ್ನ ದೇವ್ರು ನನ್ನ ಮುಖಾಂತರ ಕೊಡಿಸ್ತಿದ್ದಾನಷ್ಟೇ. ದೊಡ್ಡ ಮಾತು, ತಮ್ಮ ಕುಮಾರ ಕಂಠೀರವ ಎಲ್ಲಿ? ಅವನಾ? ದಿನ ಹೊತ್ತು ಮುಂಚೆ ಬರೀ ಶ್ರೀಮಂತ್ರಿ ಇಲ್ಲಿ ಬಂದು ಓಡ್ತಿರ್ತಾರಲ್ಲ, ಏನ್ ಸಮಾಚಾರ? ಅವರಿಗೆ ತಿಂದು ತಿಂದು ಅಜೀರ್ಣ ಆಗಿರುತ್ತೆ. ನಾವ್ ಇಲ್ಲೇ ಇದ್ದು ಓಡಲ್ವಲ್ಲ, ನಮ್ಗೆ ಅಜೀರ್ಣ ಆಗೋಷ್ಟು ತಿನ್ನಕ್ಕೆ ಎಲ್ಲಿ ಸಿಗುತ್ತೆ? ಗೋಪಿ ಬರೋ ಇಲ್ಲಿ. ಏನೋ ಇದು? ಏನು? ನಿನ್ನೆ ಬಂದವರಿಗೆ ಇಷ್ಟೊಂದ ಡೊನೇಷನ್ ಕೊಡೋದು, 5,000 ರೂಪಾಯಿ. ಓನ್ಲಿ 5,000 ರೂಪೀಸ್? ಏನಪ್ಪ ನೀವು, ನೀವೇನೋ ಬರೀ 500 ರೂಪಾಯಿ ಕೊಟ್ರಂತೆ? ಛೇ 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 ಛೇ, ಶೇಮ್ ಶೇಮ್. ಏನ್ ಮಾಡೋದಪ್ಪ, ನಮ್ಮಪ್ಪ ಬಡವ. ನಿಮ್ಮಪ್ಪ ಬಡವ ಇರಬಹುದು, ಆದ್ರೆ ನಮ್ಮಪ್ಪ ಕೋಟ್ಯಾಧೀಶ್ವರ, ಮಲ್ಟಿ ಮಿಲಿಯನಿಯರ್. ಅಪ್ಪ ಅಂತಸ್ತು ಬಂದಾಗ ಅದನ್ನ ಕಾಪಾಡ್ಕೋಬೇಕಪ್ಪ. ನಮಗಿರೋ ಹೆಸರಿಗೆ ಬರೀ 500 ರೂಪಾಯಿ ಕೊಟ್ರೆ ಹೇಗೆ? ಸಹಾಯ ಮಾಡೋದು ನಮ್ಮ ಹೆಸರನ್ನ, ನಮ್ಮ ಘನತೆನ ಹೆಚ್ಚಿಸ್ಕೊಳ್ಳೋದಕ್ಕಲ್ವೋ. ನಿಜವಾಗಲೂ ಅವಶ್ಯಕತೆ ಇರೋರಿಗೆ ನಮ್ಮಲ್ಲಿರೋದನ್ನ ಸ್ವಲ್ಪ ಹಂಚೋದು. ಯಾವುದೋ ಜನ್ಮದಲ್ಲಿ ಅವರು ನಮಗೆ ಕೊಟ್ಟಿದ್ದನ್ನ ಈ ಜನ್ಮದಲ್ಲಿ ನಾವು ಅವರಿಗೆ ಹಿಂದೆ ಕೊಡೋದು ಅಷ್ಟೇ ಕಣ. ಶುರು ಮಾಡ್ಬಿಟ್ರೆ ನಿಮ್ ಗೊಡ್ಡು ವೇದಾಂತನ ಚಂಪಾ ಇನ್ನು ಎದ್ದಿಲ್ವಾ? ಬಿಸಿ ಬಿಸಿ ಕಾಫಿ ಕೊಡು. ಏನ್ ಮುದ್ದಣ್ಣ ಅದು?
ಏನಿಲ್ಲ ಬಿಡ್ರಿ, ನಮ್ ಚಂಪರಾಣಿಯವರು. ಶಟರ್, ನೀನೇನೋ ತಪ್ಪಾಡಿದ್ಯಾ, ಇನ್ನೊಂದ್ಸಾರಿ ನಿನ್ನಿಂದ ಇಂಥ ತಪ್ಪಾಗ್ಬಾರ್ದು. ನೋಡು, ನನ್ನ ತಂಗಿಗೆ ಯಾರಿಂದಾನು ಯಾವ ರೀತಿನೂ ಅಪಚಾರ ಆಗ್ಬಾರ್ದು. ಅರ್ಥ ಆಯ್ತಾ? ಹೇಳ. ಸರಿ. ಗೋಪಿ, ಏನಪ್ಪ? ಮಕ್ಕಳನ್ನ ಈಗಲಿಂದಲೇ ಇಷ್ಟು ಮುದ್ದಾಗಿ ಬೆಳೆಸಬಾರ್ದು ಅಂತ ನಾನು ಎಷ್ಟು ಹೇಳಿದ್ರು ನೀನು ಕೇಳ್ತಾ ಇಲ್ವಲ್ಲ? ಬೆಳೆಸಿದ್ರೆ ಏನಾಯ್ತಪ್ಪ? ಆಮೇಲೆ ಅವಳಿಗೆ ಕಷ್ಟ ಕಣೋ, ಬೇರೆಯವ್ರಿಗೂ ಕಷ್ಟ. ಅಪ್ಪ, ಅವಳು ಹುಟ್ಟಿದ ಮೇಲೆ ತಾನೇ ನಮ್ಗೆ ಅದೃಷ್ಟ ಬಂದಿದ್ದು, ನಮ್ಮ ಅಂತಸ್ತು ಏರಿದ್ದು. ಅದಕ್ಕೆ ಅವಳಿಗೆ ಯಾವ ಕೊರತನೂ ಬರದಾಗ ನೋಡ್ಕೊಳ್ಳೋದೇ ನಮ್ಮ ಕೆಲಸ. ನೋಡಿ, ನಾನು ಹೇಳೋದಿಷ್ಟೇ, ನನ್ನ ತಂಗಿ ಇಷ್ಟಕ್ಕೆ ವಿರುದ್ಧವಾಗಿ ಒಂದು ನಡಿಕೊಡ್ದು. ದಟ್ಸ್ ಆಲ್. ಒಳ್ಳೆ ರಾಜಕುಮಾರಿ ಇದ್ದಾಗಿದೆಯಾ? ಈ ಮನೆಗೆ ಚಂಪರಾಣಿಯವರೇ ರಾಜಕುಮಾರಿ ಅಲ್ವೇ ಚಿಕ್ಕಬುದ್ದಿ? ಅಣ್ಣ, ಈಗ ನೀನೊಂದು ಕೆಲಸ ಮಾಡ್ಬೇಕಲ್ಲ. ಶಿರಸ ವಹಿಸಿ ಮಾಡ್ತೀನಿ, ಅಪ್ಪಣೆ ಕೊಡಿ. ಈ ಮಾತಮ್ಮ ಒಳ್ಳೆ ಹಳ್ಳಿ ಗಮ ತರ ಇದ್ದಾಳೆ, ನನ್ ಜೊತೆ ಕರ್ಕೊಂಡು ಹೋಗಕ್ಕೂ ನಾಚಿಕೆ ಆಗುತ್ತೆ. ಅಲ್ವೇ ಮತ್ತೆ, ನೀನ್ ಹೇಳು ಮರಿ ಅವಳು ಹೇಗಿರ್ಬೇಕು ಅಂತ. ಇನ್ನು ಅರ್ಧ ಗಂಟೆಲಿ ಬದಲಾಯಿಸ್ಕೊಳ್ಳೋಣ. ಓಕೆ ಓಕೆ. ಈ ಮಾತಮ್ಮ ಹೇಗಿರ್ಬೇಕು ಅಂತ ಯಾರು ನೀನು? ಮಾಧವತಿ, ಮಾಧವ. ಮಾಧವನ? ಏನಮ್ಮ ನಿನ್ನ ಅವತಾರ? ನಮ್ ಚಂಪರಾಣಿಯವ್ರ ಇಷ್ಟ, ಚಿಕ್ಕಮುದಿಯವ್ರ ಅಪ್ಪನೆ. ಕೆಲಸ ಹೋಗ್ಬಿಡ್ತು. ಹೀಗಾಗಿದೆ ನೋಡಿದೆ ಅಣ್ಣ. ವಂಡರ್ಫುಲ್, ವಂಡರ್ಫುಲ್. ಎಲ್ಲ ನಿಮ್ದೇವ, ಬೋ ದಿವಸದಿಂದ ಆಸೆ ಇತ್ತು ಇಂಥದಿರಿ ಸಾಕಬೇಕು ಅಂತ. ಅಣ್ಣ, ಈ ಡ್ರೆಸ್ ನಲ್ಲಿ ಮಾತಮ್ಮ ಅಂದ್ರೆ ಚೆನ್ನಾಗಿರಲ್ಲ. ಏನ್ ಮಾಡೋ? ಅಣ್ಣ, ಮಾತಮ್ಮ ಅನ್ನೋ ಹೆಸರನ್ನ ಸ್ವಲ್ಪ ಕಟ್ ಮಾಡ್ಬಿಟ್ಟು ಮ್ಯಾಡ್ ಅಂತ ಇಟ್ಬಿಟ್ರೆ. ಕರೆಕ್ಟ್, ಅವಳಿಗೆ ಅದೇ ಸೂಟ್ ಆಗೋ ಹೆಸರು. ಭಟ್ರೆ, ಏನ್ರಿ ಏನ್ರಿ ನಿಮ್ ಅವತಾರ? ಮಾಧವನ್ ಬದಲಾಯಿಸಿದ ನೋಡಿ, ನನ್ ನಾನೇ ಬದಲಾಯಿಸ್ಕೊಂಡ್ಬಿಟ್ಟೆ. ಭಟ್ರೆ, ಸ್ವಲ್ಪ ಹಿಂದೆ ತಿರುಗಿ ನಿಲ್ಲಿ. ನಿಮ್ ಜೊತೆ ಬಹಳ ಚೆನ್ನಾಗಿದೆ. ಬೇಡ ಅಂದ್ರೆ ಕತ್ತರಿಸಿ ಹಾಕ್ಬಿಡ್ತೀನಿ. ಬೇಡಿ ಬೇಡಿ, ನೋಡಕ್ಕೆ ತಮಾಷೆಯಾಗಿದೆ. ಅಮ್ಮ ಚಂಪಾ, ಟಿಫಿನ್ ಮಾಡೋಣ ಬಾ. ಕೂತ್ಕೊಳ್ಳಯ್ಯ. ನೀನು ನನ್ನ ಅಕೌಂಟೆಂಟ್ ಇರಬಹುದು, ಆದ್ರೂ ನನ್ನ ಬಾಲ್ಯ ಸ್ನೇಹಿತ. ಕೂತ್ಕೊಳ್ಳಯ್ಯ. ಬಿಸಿ ಬಿಸಿ ದೋಸೆ. ಏನಮ್ಮ ಚಂಪಾ, ಸ್ಕೂಲ್ ಹೇಗಿದೆ? ಆ ವಿಷಯ ಅಲ್ಲ. ಯಾಕೋ? ಯಾಕೆ ಅಂದ್ರೆ ಆ ಸ್ಕೂಲ್ ನಾವು ಎಷ್ಟೊಂದು ಡೊನೇಷನ್ ಕೊಡ್ತಿದ್ದೀವಿ. ಏನಮ್ಮ, ಎಲ್ಲರೂ ಸರಿಯಾಗಿ ಮರ್ಯಾದೆ ಕೊಡ್ತಿದ್ದಾರಾ? ಸರಿಯಾಗಿ ಮರ್ಯಾದೆ ಕೊಡ್ತಿದ್ದಾರಾ ಅಂತ ಅಲ್ವೋ, ಸರಿಯಾಗಿ ಪಾಠ ಹೇಳ್ಕೊಡ್ತಿದ್ದಾರಾ, ನೀನ್ ಸರಿಯಾಗಿ ಓದ್ತಿದ್ಯಾ ಅಂತ ಕೇಳು. ಅಪ್ಪ, ನಿಮ್ಗೆ ಎಷ್ಟು ಹೇಳಿದ್ರು ನೀವು ಬದಲಾಯಿಸೋದಿಲ್ಲ. ನೀನ್ ಹೇಳಮ್ಮ. ಎಲ್ಲ ಟೀಚರ್ಸ್ ನನ್ನ ಚೆನ್ನಾಗಿ ನೋಡ್ಕೊಂತಾರೆ, ತುಂಬಾ ಮರ್ಯಾದೆ ಕೊಡ್ತಾರೆ. ನಮ್ ಕ್ಲಾಸ್ ಟೀಚರ್ ಮಾತ್ರ. ನಿಮ್ ಕ್ಲಾಸ್ ಟೀಚರು ಯಾರವಳು? ಸರೋಜಾ ಟೀಚರು. ಏನ್ ಸರೋಜಾ ಮೇಡಮ್ ನವರು, ಏನ್ ಮಾಡ್ತಾ ಇದ್ದೀರಿ? ಬಟ್ಟೆ ಒಗೀತಿದ್ದೀರಿ? ಹೋಗಿರಿ, ಜೋರಾಗಿ ಹೋಗಿಬೇಡಿ, ಬಣ್ಣ ಹೊರಟು ಹೋಗುತ್ತೆ. ರಂಗಣ್ಣವ್ರೆ, ಇದು ಬಿಳಿ ಬಟ್ಟೆ, ಬಿಳಿ ಬಟ್ಟೆ ಬಣ್ಣ ಹೋಗಲ್ಲ, ಹೆದರ್ಕೋಬೇಡಿ.
ಇದು ಬಿಳಿ ಬಟ್ಟೆನಾ? ಹೌದು, ಸರಿಯಾಗಿ ನೋಡಿ ಬಣ್ಣ ಬಣ್ಣದ ಅನ್ಕೊಂಡ್ರ? ಕಣ್ಣಿಗೆ ಯಾವ ಬಣ್ಣ ಹಾಕೊಂಡು ನೋಡ್ತಾ ಇದ್ದೀರಾ? ಕಣ್ಣಿಗೆ ಬಣ್ಣ ಕಾಮನ ಹಬ್ಬ ಅಂತ ಅಲ್ಲ. ಲೇ ಲಕ್ಷ್ಮಿ, ಲಕ್ಷ್ಮಿ ಏನ್ರಿ ಏನೇ ಮಾಡ್ತಾ ಇದೀಯಾ? ಬಾದಾಮಿ ಹಾಲ್ಗೆ ಕೇಸರಿ ಬೆರೆಸ್ತಿದೀನ್ರಿ. ಹಾ, ಸೌಟ್ನಲ್ಲಿ ಓಡಿದ್ರೇನ್ರಿ ಮೇಡಮ್ನವ್ರೆ? ಎಲ್ಲಾರ ಮನೇಲೂ ಚಮಚದಲ್ಲಿ ಕೇಸರಿ ಹಾಕಿದ್ರೆ ಇವಳು ಸೌಟ್ ಗಟ್ಟೆ ಹಾಕ್ತಾಳೆ. ಎಂತ ರುಚಿ ಅಂತೀರಾ? ಹೌದು, ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ. ನಡಿಯೇ ನಡಿಯೇ, ಬಿಸಿ ಇರುವಾಗಲೇ ರುಚಿ ನೋಡ್ಬಿಡ್ಬೇಕು. ನಡಿಯೇ. ಏನೇ ಇದು, ನಿನ್ ಸೀರೆ ಹಾಕ್ಬಿಟ್ಟಿದೆಯಲ್ಲೇ. ಸರಿ, ಬಟ್ಟೆ ಒಗಿಲಿಲ್ವಾ? ಇವತ್ತು ಶಕುನ ಸರಿಯಾಗಿಲ್ಲ, ಬಟ್ಟೆ ಬಣ್ಣ ಹೊರಟೋಗುತ್ತೆ, ಸಾಯಂಕಾಲ ಹೋಗ್ಕೊಡ್ತೀನಿ. ಸರಿ ಬಂದ್ರು, ಬಾದಾಮಿ ಹಾಲು ಕೇಸರಿ ಬಾತು ಮಾಡಿದೀನಿ. ಅಮ್ಮ ಎಲ್ಲ ತುಪ್ಪದ ವಾಸನೆ ಇಲ್ಲ, ಬಾಯ್ ಮುಚ್ಕೊಂಡು ಕುಡಿಯೇ. ಅಪ್ಪ ಅಮ್ಮ ಬಾದಾಮಿ ಹಾಲು ಅಂತ ಹೇಳಿ ಗಂಜಿ ಕುಡಿಸ್ತಾಳೆ. ಹೌದಪ್ಪ, ಎಷ್ಟೋ ಸಾರಿ ಒಬ್ಬಟ್ಟು ಅಂತ ಹೇಳಿ ಒಣಕಲ್ ರೊಟ್ಟಿ ತಿನ್ನಿಸಿದಾಳೆ. ಇನ್ನೇನ್ರಿ ಮಾಡೋಣ ನಮ್ಮ ಯೋಗ್ಯತೆಗೆ? ರುಚಿ ರುಚಿಯಾಗಿ ಅಡಿಗೆ ಮಾಡ್ಕೊಂಡಿದೀವಿ ಅನ್ಕೊಂಡು ಈ ಗಂಜಿನಾದ್ರೂ ಕುಡಿಯೋಣ. ಕುಡಿರಿ ಕುಡಿಯೇ. ಆಹಾ, ಈ ಕೇಸರಿ ಬಾತ್ ಎಷ್ಟು ಚೆನ್ನಾಗಿದೆ, ಈ ಬಾದಾಮಿ ಹಾಲು ಎಷ್ಟು ಚೆನ್ನಾಗಿದೆ. ನಮ್ಮ ಸಂಸಾರ ಆನಂದ ಸಾಗರ, ಈ ಗಂಜಿ ಸಾಗರ. ಆ ಲಕ್ಷ್ಮಮ್ಮ ದಿನಾಗ್ಲೂ ತುಪ್ಪದಲ್ಲೇ ಅಡಿಗೆ ಮಾಡ್ದಾಗ ಹೇಳ್ತಾಳಲ್ಲ, ಅಷ್ಟು ಇದೆ. ಬೇರೆಯವ್ರ ವಿಷಯ ಮಾತಾಡಬಾರ್ದು. ಯಾಕೆ? ಅರೆ, ಕೆಟ್ಟದ್ದು ಬೇಗ ಅಭ್ಯಾಸ ಆಗ್ಬಿಡುತ್ತೆ. ಒಂದ್ಸಲ ಅಭ್ಯಾಸ ಆದ್ರೆ ಅದನ್ನ ಬಿಡೋದ್ ಕಷ್ಟ. ಅದಕ್ಕೆ ಅದರಿಂದ ಮೊದಲಿಂದಲೇ ದೂರ ಇದ್ರೆ ನಮಗೂ ಒಳ್ಳೇದು, ನಮ್ಮಿಂದ ಇನ್ನೊಬ್ರಿಗೂ ತೊಂದರೆ ಇರಲ್ಲ. ಓಕೆ ಓಕೆ. ಭರತ್ ಎಸ್ ಮಿಸ್. ಶರತ್ ಎಸ್ ಮಿಸ್. ಏನ್ರ ಇದು? ಇದು ಮನೆ, ಸ್ಕೂಲ್ ಅಲ್ಲ. ಅಕ್ಕ ನೀನೊಂದೊಂದ್ ಸರಿ ಮನೇನ ಸ್ಕೂಲ್ ಅಂತ ತಿಳ್ಕೊಂಡ್ಬಿಡ್ತೀನಿ ನೋಡು. ನಾವು ಹಾಗೆ ತಿಳ್ಕೊಂಡ್ಬಿಟ್ಟಿದ್ವಕ್ಕ. ಹೌದಕ್ಕ, ಕರೆಕ್ಟ್. ನೀನ್ ದಿನ ಅದೇ ಹೇಳ್ತಾ ಇರ್ತೀಯ. ವಿಜಿ, ನೀನಿನ್ನು ಸಣ್ಣ ಹುಡುಗಿಯಲ್ಲ, ಪಿ ಯು ಸಿ ಓದ್ತಾ ಇದೀಯಾ. ಓದೋದಕ್ ಕಷ್ಟ ಪಡ್ತಿದ್ದೀನಲ್ಲಕ್ಕ. ಓದೋದಕ್ ಕಷ್ಟ ಪಡಬಾರ್ದೆ, ಕಷ್ಟಪಟ್ಟು ಓದ್ಬೇಕು. ಸರಿಯಾಗಿ ಹೇಳ್ದೆ ಅಮ್ಮ. ಅಪ್ಪ ಎಷ್ಟ್ ಸಲ ಹೇಳಿದೀನಿ ಎದ್ದೋಡಾಡ್ಬೇಡ ಅಂತ? ಏನ್ ಮಾಡ್ಲಿ ಹೇಳು, ರೆಸ್ಟ್ ತಗೊಂಡ್ ಜೀವ ಅಲ್ಲ ಇದು. ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅಂತಿರೋವಾಗ್ಲೇ ದೇವ್ ನನಗೆ ಈ ಶಿಕ್ಷೆ ಕೊಟ್ಬಿಟ್ಟ. ಯಾಕಪ್ಪ ಹೀಗೆಲ್ಲ ಯೋಚನೆ ಮಾಡಿ ಕಣ್ಣೀರ್ ಹಾಕ್ತೀಯ? ನಾನಿಲ್ವನಪ್ಪ, ನಾನ್ ಹೊರಬೇಕಾದ ಸಂಸಾರದ ಭಾರ ಎಲ್ಲ ನಿನ್ ಮೇಲೆ ಬಿದ್ದ್ಬಿಡ್ತು, ಜೊತೆಗೆ ನನ್ನ ಭಾರನೂ ನಿನ್ ಮೇಲೆ ಬಿದ್ದ್ಬಿಡ್ತು. ನಿಮ್ಮನ್ನೆಲ್ಲ ಹೀಗ್ ಸಾಕ್ಬೇಕು ಹಾಗ್ ಸಾಕ್ಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ, ದೇವ್ರು ನನಗೆ ಹೀಗ್ ಮಾಡ್ಬಿಟ್ಟ. ಅಪ್ಪ ದೇವ್ರು ಮನುಷ್ಯನ ಎಲ್ಲ ಆಸೆಗಳನ್ನು ಪೂರೈಸ್ಬಿಟ್ರೆ ಮನುಷ್ಯ ದೇವ್ರದೇ ಮರ್ತು ಬಿಡ್ತಾನಲ್ವೇನಪ್ಪ. ನಡಿಪ್ಪ ಮಲ್ಕೋ ಬಾ. ಟಾಟಾ ಡ್ರೈವರ್, ಹುಷಾರ ಕರ್ಕೊಂಡು. ನಿಮ್ಮನ್ನ ಯಾಕೆ ಕರೆಸ್ತೆ ಅಂದ್ರೆ, ನಿಮ್ ಸ್ಟೂಡೆಂಟ್ಸ್ ಎಲ್ಲ ಕ್ಲಾಸ್ ಸರಿಯಾಗಿ ಬರ್ತಾ ಇದ್ದಾರ, ಸೆಕೆಂಡ್ ಟೈಮ್ ಎಕ್ಸಾಮ್ ನಲ್ಲಿ ಹೇಗ್ ಮಾಡಿದ್ದಾರೆ ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ. ನಾ ಚೆನ್ನಾಗಿ ಕಲಿಸ್ತಿದ್ದೀನಿ ಹೆಚ್ಎಂ. ನೀವು ಯಾಕೆ ಕಲಿಸ್ತೀರಿ ಅನ್ನೋದನ್ನೆಲ್ಲ ಅವ್ರು ಕೇಳಿದ್ದು, ಹುಡುಗರು ಯಾಕೆ ಕರೀತಾ ಇದ್ದಾರೆ ಅಂತ ಕೇಳಿದ್ರು. ಇದನ್ನೇ ಕಲಿಸ್ತಾ ಇದ್ದೀನೇನೋ. ನೋಡಿ ನೋಡಿ, ದಯವಿಟ್ಟು ಈ ವಯ್ಯಾರನ್ನ ನೋಡ್ಬೇಡಿ. ಈ ವಿದ್ಯಾನ ನಿಮ್ ಶಾಲಾ ವಿದ್ಯಾರ್ಥಿನಿರೆಲ್ಲ ಕಲ್ತ್ಕೊಂಡ್ಬಿಟ್ರು ಅಂದ್ರೆ ನಾಳೆ ಹುಡುಗರನ್ನ ದೇವರೇ ಕಾಪಾಡಬೇಕು. ವೈ, ಎನಿ ಎಕ್ಸ್ಪೀರಿಯನ್ಸ್ ಇನ್ ಯುವರ್ ಲೈಫ್? ನೀವೇನ್ ಹೇಳ್ತಾ ಇದೀರೋ ನನಗೆ ಅರ್ಥವಾಗ್ತಾ ಇಲ್ಲ. ಅಂದ್ರೆ ಈ ತರ ಅನುಭವ ಯಾವಾಗ ಆಗಿತ್ತೆ ಅಂದೆ. ಆ ಕನ್ನಡದಲ್ಲಿ ಹೇಳಿ ನನಗೆ ಅರ್ಥವಾಯ್ತು. ಮೋಹನ್ ಕುಮಾರಿ ಅವರೇ, ಯಾವಾಗಲೂ ನಾವೇನ್ ಹೇಳ್ಕೊಡ್ತೀವಿ ಅನ್ನೋದು ಕಲಿಯೋದಕ್ಕಿಂತ ನಾವೇನ್ ಮಾಡ್ತೀವಿ ಅನ್ನೋದನ್ನ ಹುಡುಗರು ಬಹಳ ಬೇಗ ಕಲ್ತ್ಕೊಂಡ್ಬಿಡ್ತಾರೆ. ದಯವಿಟ್ಟು ಇದನ್ನ ತರಗತಿ. ನಾನ್ ನೋಡಿದ ವಿಚಾರ ಹೇಳ್ತೀನಿ. ನಮ್ ಶಾಲೆ ಕಾಂಪೌಂಡ್ ನಲ್ಲಿ ಎರಡ್ ಮೂರು ಕೋತಿಗಳಿವೆ. ಅದಕ್ಕೆ ಹುಡುಗರು ಹಾಗೆ ಮಾಡು ಮಾಡಿದ್ರಲ್ಲ ಚೇಷ್ಟೆನ ಕೋತಿಗಳು, ಅದು ನೋಡಿ ಆ ಚೇಷ್ಟೆನ ಎಷ್ಟು ಸುಲಭ ಮಾಡುದು ಅಂತೀರಾ? ಅಪ್ಪ ಕೆಂಪು ಮಹಾಶಯ ಸ್ವಾಮಿ, ಮಾನವನ ಗುಣ ಎಂಥದ್ದು ಅಂತ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಉದಾಹರಣೆ ಕೊಟ್ಟಿಯಪ್ಪ. ನಾವು ಹುಡುಗರಿಗೆ ಗುರುಗಳು, ನೀನು ನಮಗೆ ಗುರು ಆಗ್ಬಿಟ್ಟಿಯಲ್ಲೋ. ಗುರುಭ್ಯೋ ನಮಃ. ಅಮ್ಮ ಇವ್ರು ನನ್ನ ಹೋಗೋ ತಾರ ನೋಡಿದ್ರೆ ನನ್ಗೆ ಯಾಕೋ ಭಯವಾಗ್ತಿದೆ. ನಾ ಬರ್ತೀನಿ.
ನೋಡಿದ್ರೇನ್ರಿ, ಹೋಗಳವರು ಹಾಳಾಗಕ್ ಹೇಳ್ತಾರೆ, ಬೈಯವರು ಉದ್ಧಾರ ಹೇಳ್ತಾರೆ ಅನ್ನೋದು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಮುಖ್ಯೋಪಾಧ್ಯಾಯಿನಿಯವರೇ, ನೀವೇನು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ಸಾರಿ ನನ್ನ ತರಗತಿಯಲ್ಲಿ 100ಕ್ಕೆ 75 ಹುಡುಗರು ತೇರ್ಗಡೆ ಹೊಂತಾರೆ ಅನ್ನೋ ನಂಬಿಕೆ ನನಗಿದೆ. ಇನ್ ಮೈ ಕ್ಲಾಸ್ ಇಂಗ್ಲಿಷ್ ನಲ್ಲಿ 100% ಪಾಸ್. ನಾನು ಮಾರ್ಕ್ಸ್ ಕೊಡೋದ್ರಲ್ಲಿ ಸ್ವಲ್ಪ ಲಿಬರಲ್. ಹೇಳಿದ್ರ ಮುಖ್ಯ ಉಪಾಧ್ಯಾಯರಿಯವರೇ, ಯಾವ ಯೋಗ್ಯತೆ ಇಲ್ಲದೆ ಇರೋರನ್ನು ಮುಂದಕ್ಕೆ ಹಾಕೋದು, ಶಿಫಾರಸಿನ ಮೇಲೆ ಉನ್ನತ ವ್ಯಾಸಂಗಕ್ಕಾಗಿ ಹೊರದೇಶಕ್ಕೆ ಕಳಿಸೋದು. ಹೀಗಾಗಿ ನಮ್ಮ ದೇಶದ ಮಟ್ಟ ಈ ಸ್ಥಿತಿ ಇಳಿದಿದೆ. ಯೋಗ್ಯತೆ ಇರೋವನಿಗೆ ಯಾವ ಪ್ರೋತ್ಸಾಹವೂ ಇಲ್ಲ. ಅವನ ಯೋಗ್ಯತೆ, ಅವನ ವಿದ್ಯೆ ಅವನ ಜೊತೆನೆ ಕುಳಿತಾ ಬಿದ್ದಿರುತ್ತೆ. ನೀವು ಹೇಳೋದೇನೋ ಸರಿ, ಆ ವಿಷಯ ನಮ್ಗೆ ಯಾಕೆ? ಸರೋಜಾ, ನಿಮ್ ಸ್ಟೂಡೆಂಟ್ಸ್ ಹೇಗಮ್ಮ? ಅವ್ರನ್ನ ಇನ್ನೂ ಒಳ್ಳೆ ಮಟ್ಟಕ್ಕೆ ತರಬೇಕಾದ್ರೆ ಹೆಚ್ಚು ಗಮನ ಕೊಡ್ಬೇಕು. ನಾನು ಯಾಕೆ ಹೇಳ್ತೀನಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಅವಳು ಶ್ರೀಮಂತರ ಮಗಳು, ಅವಳ ತಂದೆ ನಮ್ಮ ಸ್ಕೂಲ್ ಟ್ರಸ್ಟಿ ಚೇರ್ಮನ್. ಪ್ರಾರ್ಥನೆ ಶುರು ಮಾಡೋಣ ಮೇಡಮ್, ಸ್ವಲ್ಪ ಇರಮ್ಮ. ತಪ್ಪಿಗೆ 5 ರೂಪಾಯಿ ಫೈನ್ ಹಾಕಿದೆ. ಟೀಚರ್ ಬೇಕಾದ್ರೆ ದಿನಾಗ್ಲೂ 10 ರೂಪಾಯಿ ಕೊಡ್ತೀನಿ. ದಿನ ಆಗ್ಲಿ ತರ ತಮಾಷೆ ಮಾಡಕ್ ಒಪ್ಪಿಗೆ ಕೊಡಿ ಟೀಚರ್. ಚಂಪಾ ಶಡ, ಹೋಗು ಕ್ಲಾಸ್ಗೆ. ಅರೆ ಹೋಗು ಅಂತ ಹೇಳಲಿಲ್ಲ. ಅತ್ಯ ಯಾರು ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಗೊತ್ತಾ? ನಾನೇ. ನೋ ಗೌರಿ, ಗೌರಿ ಹೇಳಮ್ಮ. ಆಗ ನೀನ್ ಚೆನ್ನಾಗಿ ಓದ್ತಿದ್ದೆ ಅಂತ ಕಾಣಿಸುತ್ತೆ. ಹಾಗ ಓದ್ತಾ ಇದ್ರೆ ಈಗ್ಲೂ ನೀನೇ ಫಸ್ಟ್ ರ್ಯಾಂಕ್ ತಗೋತಿದ್ದೆ ನೋಡು. ಚಂಪಾ, ಚೆನ್ನಾಗಿ ಓದ್ತಿರೋರ್ನ ಕಂಡು ಅಸೂಯೆ ಪಡಬಾರ್ದಮ್ಮ, ಮೆಚ್ಕೋಬೇಕು. ನೀನು ಚೆನ್ನಾಗಿ ಓದಿ ಅವ್ರನ್ನ ಮೀರ್ಸೋದಕ್ಕೆ ಪ್ರಯತ್ನ ಪಡಬೇಕು. ಒಬ್ಬೊಬ್ಬರಲ್ಲೂ ಈ ಛಲ ಬೆಳೆದ್ರೆ ಎಲ್ಲರೂ ಬುದ್ಧಿವಂತರಾಗ್ತೀರಾ. ಈ ವಯಸ್ಸಿನಲ್ಲೇ ಆ ಬುದ್ಧಿ ಬೆಳೆಸ್ಕೋಬೇಕು. ಬಾರಿಸು ಕನ್ನಡ ಡಿಂಡಿ ಮಾವ. ಓ ಕರ್ನಾಟಕ ಹೃದಯ ಶಿವ, ಸತ್ತಂ ತೆಹರನು ಬಯಸಿ ಒಲಿತು, ಹೊಟ್ಟೆ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು. ಬಾರಿಸು ಕನ್ನಡ ಡಿಂಡಿ ಮಾವ. ಎಷ್ಟು ಅರ್ಥಗರ್ಭಿತವಾಗಿ ಸುಲಲಿತವಾಗಿ ನಿಮ್ಮ ಮನಮುಟ್ಟುವ ರೀತಿಯಲ್ಲಿ ಸರಳವಾಗಿ ಕನ್ನಡ ಭಾಷೆಯಲ್ಲಿ ಬರೆದಿದ್ದಾರೆ ಕುವೆಂಪುರವರು. ಕುವೆಂಪುರವರು ಯಾರು? ಕವಿ ಪುಟ್ಟಪ್ಪನವರು. ಅರ್ಥವಾಯ್ತೇನ್ರಯ್ಯ? ಪುಸ್ತಕದಲ್ಲಿನ ಪಾಠನ ಓದ್ಬಿಟ್ಟು ಅದನ್ನ ಪುಸ್ತಕದಲ್ಲೇ ಮುಚ್ಚಿಡಬಾರದು. ಯಾಕೆ ಬರೆದವರು? ಯಾರು ಬರೆದವರು? ಯಾಕೆ ನಮಗೆ ಅರ್ಥವಾಗುವ ರೀತಿಯಲ್ಲಿ ಅದನ್ನು ಬರೆದಿದ್ದಾರೆ ಅನ್ನೋದನ್ನ, ಆ ಪಾಠವನ್ನ ನಮ್ಮ ಮನದಲ್ಲಿ ಮನನ ಮಾಡಿಕೊಂಡು ಅರ್ಥ ಮಾಡಿಕೊಂಡರೆ ವಿದ್ಯೆ ಇಡೀ ಜೀವನದ ಉದ್ದಕ್ಕೂ ಬೆಳಕಾಗಿ ಬರ್ತದೆ. ಹಾಗಿಲ್ಲದೆ ಹೋದರೆ ವಿದ್ಯೆ ನೈವೇದ್ಯವಾಗಿ ಹೋಗುತ್ತೆ, ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ಅರ್ಥವಾಯ್ತೇನ್ರಯ್ಯ? ಬಂಗಾರ ಎಲ್ಲಿ ಸಿಗತ್ತಮ್ಮ? ನಮ್ಮಮ್ಮನ ಕುತ್ತಿಗೆಯಲ್ಲಿ. ಬಂಗಾರ ಅವರ ಅಮ್ಮನ ಕುತ್ತಿಗೆಯಲ್ಲಿದೆ ಅಂದ್ಲು, ಸತ್ಯ. ಆದರೆ ಅದು ಎಲ್ಲಿ ಸಿಗುತ್ತದೆ ಅದನ್ನ ನಾನು ಕೇಳಿದ್ದೆ. ಕೋಲಾರದಲ್ಲಿ ಸಿಗುತ್ತದೆ. ಕೋಲಾರ ಎಲ್ಲಿದೆ? ಕರ್ನಾಟಕದಲ್ಲಿದೆ. ಅಂದ್ರೆ ಬಂಗಾರ ಸಿಗುವಂತಹ ಕನ್ನಡ ನಾಡಿದು. ಈ ನಾಡಿನಲ್ಲಿ ನೀವೆಲ್ಲರೂ ಕನ್ನಡವನ್ನು ಚೆನ್ನಾಗಿ ಓದಿ
ಸಾರ್ಥಕ ಮಾಡಿಕೊಂಡು ಕನ್ನಡ ನಾಡಿನ ಮಕ್ಕಳುಗಳಾಗಿ ಬೆಳೆದು ಈ ನಾಡಿನ ಸೇವೆ ಮಾಡುವಂತವರಾಗಬೇಕು. ಹೋದ ಸಾರಿ ಐ ಟೋಲ್ಡ್ ಯು, ನಾನು ನಿಮ್ಗೆ ಹೇಳಿದ್ದೆ ಅಬೌಟ್ ಗಲಿವರ್. ಗಲಿವರ್ ಇನ್ ದಿ ಲ್ಯಾಂಡ್ ಆಫ್ ಲಿಟಲ್ ಪೀಪಲ್. ಆಲ್ ಇಟ್ ವಾಂಟ್ಸ್ ಗಲಿವರ್ ಹರ್ಡ್ ಎ ಸ್ಟ್ರೇಂಜ್ ಸೌಂಡ್. ಹಿ ಸಾ ಎ ಲಿಟಲ್ ಮ್ಯಾನ್ ಆಫ್ 6 inches high, 6 inches high, with a bow and an arrow. Gulliver was surprised and roared. Lilliput ran away in terror. Hey, Mr. Lord, no deal. Lilliputs were peeping like this with fear. ಎಲ್ರು ಚೆನ್ನಾಗಿ ಕಲಿತಿದ್ದೀರಲ್ಲ? ಫಸ್ಟ್ ಕ್ಲಾಸ್ ಕಲಿತಿದ್ದೀನಿ ಟೀಚರ್. ಏಯ್ ಬಾಯಿಲಿ, ಏನಿದು ಇಷ್ಟು ಲಿಪ್ಸ್ಟಿಕ್ ಬಳ್ಕೊಂಡ್ ಬಂದಿದ್ಯಾ? ನೀವು ಬಳ್ಕೊಂಡ್ ಬಂದಿದ್ದೀರಲ್ವಾ ಟೀಚರ್? ಶರ, ನಾವು ಹೇಳ್ದ ಹಾಗೆ ಮಾಡ್ಬೇಕು, ಮಾಡ್ದಾಗಲ್ಲ. ಎಲ್ರು ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿದ್ದೀರಾ? ಚಂಪಾ ನೀನು? ಇಲ್ಲ. ಯಾಕೆ? ಆಗ್ಲಿಲ್ಲ. ಯಾಕಾಗ್ಲಿಲ್ಲ? ಅಷ್ಟೊಂದು ಬರೆದ್ರೆ ನನ್ ಕೈ ನೋವುತ್ತೆ. ನಿನ್ ದಿನ ಹೀಗಂತಿದ್ರೆ ಕಲಿಯೋದು ಹೇಗಮ್ಮ? ಯಾವಾಗ್ಲೂ ಫಸ್ಟ್ ರ್ಯಾಂಕ್ ಬರ್ಬೇಕು ಅಂತ ಆಸೆ ಪಡ್ತೀಯಾ? ಅದಕ್ಕೆ ಕಷ್ಟನೂ ಪಡ್ಬೇಕು. ನೋಡ್ ಚಂಪಾ, ನಾಳೆ ಇದನ್ನ 50 ಸಾರಿ ಬರ್ಕೊಂಡ್ ಬರ್ಬೇಕು. ನನ್ನಿಂದ ಆಗೋಲ್ಲ. 100 ಸಾರಿ ಬರ್ಕೊಂಡ್ ಬರ್ಬೇಕಾಗುತ್ತೆ. ಬರೀದಿದ್ರೆ ಏನ್ ಮಾಡ್ತೀರಾ? ಎಲ್ರಿಗೂ ಏನ್ ಮಾಡ್ತೀನೋ ಅದನ್ನೇ ಮಾಡ್ತೀನಿ, ಆಚೆ ಕಳಿಸ್ತೀನಿ. ಚಂಪಾ ಹೋಗಾಚೆ, ಗೆಟ್ ತಿಳ್ಕೊಂಡು ತಪ್ಪು ಮಾಡ್ಬಿಟ್ಟಿದ್ದಾಳೆ. ತಪ್ಪು ಅಂತ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾಳೆ. ನಾವದನ್ನ ಹುಡುಗಾಟ ಅಂತ ತಿಳ್ಕೊಂಡು ಅವಳ ಕ್ಷಮಿಸ್ಬಿಡೋಣ. ಹೌದು ಟೀಚರ್, ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡಿ ನಾನು ತಪ್ಪು ಮಾಡ್ಬಿಟ್ಟೆ. ಬಿಡಿ ಟೀಚರ್. ಸರಿ, ಅಳ್ಬೇಡ, ಹೋಗ್ಕೂತ್. ಟೀಚರ್, ನಾನು ಕೂತ್ಕೋತೀನಿ. ಕೂತ್ಕೋತೀನಿ ಅಂತ ಅಧಿಕಾರದಿಂದಲ್ಲಮ್ಮ, ನಾನು ಕೂತ್ಕೋಬಹುದಾ ಅಂತ ನೈವಾಗಿ ಕೇಳು. ಹಾಗಾದ್ರೆ ಈ ಪೀರಿಯಡ್ ಮುಗಿಯೋವರೆಗೂ ಹೀಗೆ ನಿಂತಿದೆ.
ಚಂಪಾರಾಣಿಯವರೇ, ಹಾರ್ಲಿಕ್ಸ್, ಕೋಕೋ ಮಾಲ್ಟ್, ಬೌರ್ವಿಟಾ, ಬೂಸ್ಟ್ ಯಾವ್ದು ಬೇಕು? ಯಾಕೆಲ್ಲ ಹೀಗಿದ್ದೀರಾ? ಏನೂ ಇಲ್ಲ ಯಜಮಾನ್ರೆ. ನಮ್ ಚಂಪಾರಾಣಿ ಅಪ್ಪಣೆನೋ? ಇಲ್ಲ ಸರ್. ಹಾಗಾದ್ರೆ ಅವ್ನು ಸೀರಿಯಸ್ ಮೂಡ್ ನಲ್ಲಿ ಇರ್ಬೇಕು. ವಿಷಯ ಗೊತ್ತಾಯ್ತು. ಆ ನಿಮ್ ಮೇಡಮ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಕಲಿಸಬೇಕಾದ್ದು ಬುದ್ಧಿ ಇಲ್ದಿರೋರ ಕಾಣು. ಇರೋರು ಕಲಿಸೋಕ್ ಹೋದ್ರೆ ಅವರಿಂದ ನಾವೇ ಬುದ್ಧಿ ಕಲಿಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ. ಆ ಮೇಡಮ್ ನಮ್ ಚಂಪಾಗೆ ಏನ್ ಮಾಡಿದಾಳ ಗೊತ್ತಾ? ನಾವು ಮನೇಲಿ ಕಲಿಸಬೇಕಾದನ್ನ ಆಕೆ ಸ್ಕೂಲ್ ನಲ್ಲಿ ಕಲಿಸ್ತಿದ್ದಾಳೆ. ಅದಕ್ಕೆ ನಾವು ಸಂತೋಷ ಪಡಬೇಕು. ಕೋಪ ಮಾಡ್ಕೊಂಡ್ರೆ ಹೇಗೆ? ಏನಪ್ಪ ನೀವ್ ಹೇಳೋದು? ನಮ್ಮಂತಸ್ತೇನೋ ಅವಳಂತಸ್ತೇನೋ? ಆಕೆ ನಮ್ ಚಂಪಾ ಗುರು, ಇವಳ ಅಂತಸ್ತಿಗಿಂತಲೂ ಗುರು ಸ್ಥಾನ ದೊಡ್ಡದು. ನೀವು ನೀವೊಬ್ರು ಆಳ್ಬಾರ್ದಮ್ಮ. ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ಹೇಗೆ? ಹಲೋ, ಯಾರು ಮಾತಾಡ್ತಿರೋದು? ಶಾರಣಮ್ಮ ಮಾತಾಡ್ತಿರೋದು. ತಾವ್ ಯಾರು ಮಾತಾಡ್ತಿರೋದು? ನಾನು ರಾಜಗೋಪಾಲ್. ರಾಜಗೋಪಾಲ್ ಅಂದ್ರೆ? ಅಷ್ಟು ಗೊತ್ತಿಲ್ವೇನ್ರಿ? ಗೊತ್ತಾಗ್ಲಿಲ್ಲ. ನಾನ್ ಸರ್, ನಾನ್ ರೀ ಜೈನ್ ಅವ್ರ ಮಗ. ಓ, ನಮ್ ಟ್ರಸ್ಟ್ ಚೇರ್ಮನ್ ಜೈನ್ ಅವರು. ನಮ್ ಚಂಪಾ ಅಣ್ಣ. ಹೌದು. ಯಾರ್ಯ ಸರೋಜಾನವಳು? ನಮ್ ಚಂಪಾ ಕ್ಲಾಸ್ ಟೀಚರ್ ಅಂತೆ. ಇವತ್ತು ನಮ್ ಚಂಪಾಗ ಅವಮಾನ ಮಾಡಿದಾಳೆ. ವಾಟ್ ದ ಹೆಲ್ ಶಿ ಮೀನ್? ಆಕೆ ಅಂತಾಳಲ್ಲ ಸರ್. ನಿಮ್ ಸರ್ಟಿಫಿಕೇಟ್ ನನಗೆ ಬೇಕಾಗಿಲ್ರಿ, ಹೇಳದಷ್ಟು ಕೇಳಿ. ಅಂತ ಅವಳಿಂದ ನಿಮ್ ಸ್ಕೂಲ್ಗೆ ಒಳ್ಳೆ ಹೆಸರಿದೆ ಸರ್. ಶಟ್ ಅಪ್. ನಾನು ಹೇಳ್ತಾ ಇದ್ದೀನಿ, ಮೊದಲು ಅವಳನ್ನ ಕೆಲ್ಸಕ್ಕೆ ಕಿತ್ ಹಾಕಿ. ಯಾವುದಕ್ಕೂ ಕಮಿಟಿ ತೀರ್ಮಾನ ಮಾಡಬೇಕು. ನಿಮ್ ತಂದೆನೇ ಅದಕ್ಕೆ ಚೇರ್ಮನ್. ಓಕೆ ಓಕೆ, ನಾಳೆ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ. ಹಲೋ, ಎಚ್ ಎಂ ಶಾರದಮ್ಮನವರ? ನಮಸ್ಕಾರ ತಾಯಿ. ನಮಸ್ಕಾರ ಸರ್. ನಾನ್ ಜಯಣ್ಣ ಮಾತಾಡ್ತಿರೋದು. ಈ ತಡೆ ನಿಮ್ ಮಗ ಮಾತಾಡಿದ್ರು. ಈಗ ಆ ಮಗನ ಅಪ್ಪ ಮಾತಾಡ್ತಿರೋದು. ನನ್ನ ಮಗನಿಗೆ ಏನ್ ಜವಾಬ್ ಕೊಟ್ರಿ? ಹಾ ಹಾ, ವೆರಿ ಗುಡ್. ನಾಳೆ ಬಂದು ನಿಮ್ ಹತ್ರ ಮಾತಾಡ್ತೇನೆ. ಹಲೋ, ಯಾರು? ನಾನ್ರಿ ರಾಜಗೋಪಾಲ್. ಈಗ ನಿಮ್ಮ ಅಪ್ಪ ಮಾತಾಡಿದ್ರು. ಈಗ ಅಪ್ಪನ ಮಗ ಮಾತಾಡ್ತಿದ್ದೀನಿ. ನಮ್ ಚಂಪಾ ಕ್ಲಾಸ್ ಟೀಚರ್. ಆ ಸರೋಜಾ ಅವಳ ಮನೆಯಲ್ಲಿ ಸರ್. ನಮಸ್ಕಾರ. ತಾವು 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 ಇಲ್ಲಿ ಸರೋಜಾ ಟೀಚರ್ ಇದಾರೆ. ಅವ್ರ ಮನೆ ಯಾವ್ದು ಇದೆ ಸರ್? ಯಾಕೆ? ಮೈಂಡ್ ಯುವರ್ ಓನ್ ಬಿಸ್ನೆಸ್. ಆಯ್ತಾ, ಮುಖಕ್ಕೆ ಮಂಗಳಾರತಿ. ಆ ಕಾರ್ ನೋಡಿ ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ. ಹೌದ್ ಕಣ್ರಿ, ಹೌದ್ ಕಣ್ರಿ, ಎಷ್ಟ್ ಚೆನ್ನಾಗಿದೆಲ್ಲ. ನಾವು ಒಂದ್ ಕೊಂಡ್ಕೊಳ್ಳೋಣ ರೀ. ಪಾಪ ಮಕ್ಳು ಆಸೆ ಪಡುತ್ತವೆ. ಕೊಂಡ್ಕೊಳ್ಳೋಣ ಕಣೆ, ಕೊಂಡ್ಕೊಳ್ಳೋಣ. ಬರೀ ಮಾತ್ನಲ್ ತಾನೆ ಕಾರ್ ಏನು ಏರೋಪ್ಲೇನ್ ಕೊಂಡ್ಕೊಳ್ಳೋಣ. ಮನಸ್ಸಿನಲ್ಲೇ ತಿನ್ನೋದಾದ್ರೆ ಕಡ್ಲೆ ಪುರಿ ಯಾಕೆ, ಬಾದಾಮಿ ಹಲ್ವಾನೇ ತಿನ್ನೋಣ. ಅಕ್ಕ ಅಕ್ಕ, ಏನೇ ಅದು? ಯಾರೋ ಒಬ್ರು ಹುಡುಕೊಂಡ್ ಬಂದಿದಾರ. ನಿನ್ನ ನನ್ ಹುಡುಕೊಂಡ್ ಬಂದಿದಾರ? ಏನ್ ಕಲರು, ಏನ್ ಹೈಟು, ಏನ್ ಪರ್ಸನಾಲಿಟಿ, ಎಷ್ಟು ಟಿಪ್ ಟಾಪ್ ಆಗಿದಾರ ಗೊತ್ತಾ? ಯಾರೇ ಅದು? ನಮಸ್ಕಾರ, ಕೂತ್ಕೊಳ್ಳಿ.
ಸರೋಜಾ ಮೇಡಮ್ ಅಂದ್ರೆ ನೀವೇನಾ? ಹೌದು. ನಾವು ಸರಸ ಸುಗಂಧ ಅಗರಬತ್ತಿ ಅಂತ ಕೇಳಿದಿರಾ ನೀವು? ಮೈಸೂರಿನಲ್ಲಿದೆ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇದೆ, ಫಾರಿನ್ಗೂ ಎಕ್ಸ್ಪೋರ್ಟ್ ಮಾಡ್ತೀವಿ. ಅದಕ್ಕೆ ನಮ್ಮ ತಂದೆನೇ ಮಾಲೀಕ. ಇನ್ನೂ ಮೂರ್ನಾಲ್ಕು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಗೆಲ್ಲ ನಮ್ಮ ತಂದೆ ಪಾರ್ಟ್ನರ್ ಆಗಿದ್ದಾರೆ. ಸತೀಶ್ ಬಿಡಿ ಅಂತ ಕೇಳಿದಿರಾ ನೀವು? ಅದಕ್ಕೂ ನಮ್ಮ ತಂದೆ ಪಾರ್ಟ್ನರ್. ನೋಡಿ, ನಮ್ಮನೇಲಿ ಬಿಡಿ ಸೇದವ್ರು ಯಾರೂ ಇಲ್ಲ. ಅಗರಬತ್ತಿ ಬೇಕಾದ್ರೆ ನಿಮ್ಮ ಕಂಪನಿಗೆ ಕೊಂಡ್ಕೋತೀವಿ. ವಾಟ್? ನನ್ನೇನು ಅಗರಬತ್ತಿ ಸೇಲ್ಸ್ ರೆಪ್ರೆಸೆಂಟೇಟಿವ್ ಅಂತ ತಿಳ್ಕೊಂಡಿದ್ದೀರಾ? ನಾನು ಯಾರು ಅಂತ ನಿಮ್ಗೆ ಗೊತ್ತಾಗಿದ್ದರೆ ಈ ರೀತಿ ಮಾತಾಡೋ ಧೈರ್ಯ ಬರ್ತಿರಲ್ಲ ನಿಮಗೆ. ನಾನ್ ಸೆನ್ಸ್. ನೋಡಿ, ದಯವಿಟ್ಟು ಕ್ಷಮಿಸಬೇಕು. ನಿಮ್ಮ ಪರಿಚಯಕ್ಕಿಂತ ನಿಮ್ಮ ಕಂಪನಿಗಳ ಪರಿಚಯನೇ ತುಂಬಾ ಜೋರಾಗಿತ್ತು, ಅದಕ್ಕೆ ಹಾಗೆ ತಿಳ್ಕೊಂಡೆ. ತಾವು ಬಂದದ್ದು? ಮೈ ನೇಮ್ ಇಸ್ ರಾಜಗೋಪಾಲ್. ನೀವು ಕ್ಲಾಸ್ ಟೀಚರ್ ಆಗಿದ್ದೀರಲ್ಲ, ಆ ಕ್ಲಾಸ್ನಲ್ಲಿ ಓದ್ತಿರೋ ಚಂಪಾರಾಣಿ ಇಸ್ ಮೈ ಸಿಸ್ಟರ್. ನೀವು ಬಂದಿದ್ದು ತುಂಬಾ ಸಂತೋಷ. ಒಂದ್ ತಿಂಗಳಿಂದ ಚಂಪಾ ಹೇಳ್ತಾ ಇದ್ದೆ ಮನೆಯಿಂದ ಯಾರನ್ನಾದ್ರೂ ದೊಡ್ಡವ್ರನ್ನ ಸ್ಕೂಲಿಗೆ ಕರ್ಕೊಂಡ್ ಬಾ ಅಂತ. ಮನೆಗಲ್ಲ ನೋಡಿ, ನೀವು ಅಂದ್ರೆ ನಮ್ಮ ಚಂಪಾ ಹೆದರ್ ನಡುತ್ತಾಳೆ. ಯಾಕೆ? ನೀವು ಅವಳಗಂತ ಶಿಕ್ಷೆ ಕೊಡ್ತಿದ್ದೀರಂತೆ. ಸರಿಯಾಗಿ ಬುದ್ಧಿ ಕಲೀಲಿ ಅಂತ ಕೊಟ್ಟಿರಬಹುದು. ಶಿಕ್ಷೆ ಕೊಡೋದು ನೀವ್ಯಾರು? ನಾನ್ ಟೀಚರ್. ಸ್ಕೂಲ್ನಲ್ಲಿ ಶಿಸ್ತು ನಿಯಮಗಳನ್ನ ಸರಿಯಾಗಿ ಪಾಲಿಸೋಕ್ಕೋಸ್ಕರ ಒಳ್ಳೆ ಮಾತಲ್ಲಿ ಹೇಳ್ತೀವಿ. ಅದ್ ನಡೀದಿದ್ದಾಗ ಶಿಕ್ಷೆ ಕೊಟ್ಟು ಕಲಿಸೋದು ನಮ್ಮ ಕರ್ತವ್ಯ. ನಿಮ್ ಸ್ಕೂಲ್ ರೂಲ್ಸ್ ಆಗಿದ್ರೆ ಬೇರೆ ಹುಡುಗರಿಗೆ ಏನಾದ್ರೂ ಶಿಕ್ಷೆ ಕೊಡಿ, ಆದ್ರೆ ನಮ್ ಚಂಪಾನ್ ಮಾತ್ರ ಅದೇ ದೃಷ್ಟಿಲಿ ನೋಡ್ಬೇಡಿ. ಯಾಕೆಂದ್ರೆ ನಮ್ ಚಂಪಾನ ರಾಜಕುಮಾರಿಯಾಗಿ ಬೆಳೆಸಿದೀವಿ. ಚಂಪಾ ಅಂದ್ರೆ ನನ್ನ ಪ್ರಾಣ. ನೋಡಿ, ನಿಮಗೆ ನಿಮ್ಮ ಮಗು ಅಂದ್ರೆ ಪ್ರಾಣ, ಬೇರೆಯವ್ರಿಗೆ ಅವ್ರವ್ರ ಮಕ್ಕಳು ಅಂದ್ರೆ ಪ್ರಾಣ. ಆದ್ರೆ ನಮ್ ದೃಷ್ಟಿಲಿ ಎಲ್ಲಾ ಮಕ್ಕಳು ಒಂದೇ. ನಿಮ್ಮಂತವ್ರ ಮನೆಗೆ ಬರೋದೇ ನಮ್ಗೆ ಅವಮಾನ. ನಮ್ ಜವಾನ್ ಅನ್ನೋ ಗುಮಾಸ್ತನೋ ಕಳಿಸ್ತಾ ಇದೆ, ಆದ್ರೆ ಚಂಪಾ ಮೇಲಿರೋ ಪ್ರೀತಿಯಿಂದ ನಾನೇ ಬಂದೆ. ಚಂಪಾ ಏನಾದ್ರೂ ಮಾಡ್ಲಿ, ಅವಳು ನೀವು ಶಿಕ್ಷೆ ವಿಧಿಸಬಾರ್ದು. ಅವಳ ಪರಿಶೀಲನೆ ಹೇಗೆ ಮಾಡಿದ್ರು ಸರಿ, ಅವಳು ಫಸ್ಟ್ ರ್ಯಾಂಕ್ ಬರಲೇಬೇಕು. ಬಿಕಾಸ್ ಅವಳು ಬಹಳ ಸ್ವಾಭಿಮಾನಿ. ಸ್ವಾಭಿಮಾನ ಶ್ರೀಮಂತರಲ್ಲೇ ಅಲ್ಲ, ಬಡವರಲ್ಲೂ ಇರುತ್ತೆ. ಚಿನ್ನದ ಮುಂದೆ ಕಬ್ಬಣ ಜಂಬಾ ಕೊಚ್ಕೊಳ ಹಾಗಿದೆ ನಿಮ್ ಮಾತು. ಚಿನ್ನ ಇಡೋದಿಕ್ಕೆ ಕಬ್ಬಣದ ಪೆಟ್ಟಿಗೆನೆ ಬೇಕು. ಕಬ್ಬಣದ ಬೆಲೆ ಗೊತ್ತಾ? ಚಿನ್ನಕ್ಕಿಂತ ಕಡಿಮೆ, ಆದ್ರೂ ಅದರ ಸ್ಥಾನ ಪ್ರಾಮುಖ್ಯತೆ ಅದಕ್ಕಿದ್ದೇ ಇರುತ್ತೆ. ನಮ್ ಸ್ಥಾನ ನಿಮಗ್ ಗೊತ್ತಿಲ್ಲ, ಅದಕ್ಕೆ ಇಷ್ಟು ಮಾತಾಡ್ತಿದ್ದೀರಾ? ನಿಮ್ ಸ್ಥಾನ ದೊಡ್ಡದೇ ಇರಬಹುದು, ದೊಡ್ಡ ಹಡಗನ್ನ ಸೇರ್ಬೇಕಾದ್ರೆ ಚಿಕ್ಕದೋಣಿ ಸಹಾಯ ಬೇಕೇ ಬೇಕು. ಸುಮ್ನೆ ಹೆಚ್ಚಾಗಿ ಮಾತು ಬೆಳೆಸೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ನಾನು ಹೇಳೋದಿಷ್ಟೇ, ನಮ್ ಚಂಪಾನೆ ಸ್ಕೂಲ್ಗೆ ಫಸ್ಟ್ ಬರಬೇಕು. ನಾಟಕ, ಸ್ಪೋರ್ಟ್ಸ್ ಎಲ್ಲರಲ್ಲೂ, ಈವನ್ ಕ್ಲಾಸ್ ಮಾನಿಟರ್ ಕೂಡ ಅವಳೇ ಆಗಿರ್ಬೇಕು. ಇದನ್ನ ಸುಮ್ಮನೆ ಮಾಡಬೇಡಿ ನೀವು. ಆ ಋಣನ ನಾ ನಿಮ್ ಹಣದ ರೂಪದಲ್ಲಿ ತೀರಿಸ್ತೀನಿ. ನಿಮ್ ಬಡತನನೂ ತೊಲಗುತ್ತೆ. ನಿಮ್ ತಿಂಗಳು ಎಷ್ಟು ಹಣ ಬೇಕು? 100, 200, 300, 500? ಹೌ ಮಚ್? ಮಿಸ್ಟರ್, ಹಣದಿಂದ ಎಲ್ಲಾನು ಆಗುತ್ತೆ. ಯಾರನ್ನ ಬೇಕಾದ್ರೂ ಕೊಂಡ್ಕೋಬಹುದು ಅನ್ನೋ ಆಸೆ ಇದ್ರೆ ಬಿಟ್ಬಿಡಿ. ನ್ಯಾಯ ನಿಷ್ಠೆಗಿಂತ ಹಣ ದೊಡ್ಡದಲ್ಲ ಅಂತ ತಿಳ್ಕೊಂಡಿರೋ ಜನ ಇನ್ನೂ ಪ್ರಪಂಚದಲ್ಲಿ ಉಳ್ಕೊಂಡಿದ್ದಾರೆ. ನಮಗ್ ಬುದ್ಧಿ ಕಲ್ಸೋ ಬದ್ಲು ನಿಮ್ ತಂಗಿ ಚಂಪಾ ಬುದ್ಧಿ ಕಲ್ಸಿ, ಇಲ್ದಿದ್ರೆ ಸ್ಕೂಲ್ ಬಿಡ್ಸಿ ಕರ್ಕೊಂಡು ಹೋಗಿ. ಅದನ್ನ ಹೇಳೋದಕ್ಕೆ ನೀವ್ ಯಾರು? ಒಬ್ಬ ಸ್ಕೂಲ್ ಟೀಚರ್. ನಿಮ್ ಸ್ಕೂಲ್ ನಾವ್ ಎಲ್ಲ ಡೊನೇಷನ್ ಕೊಡ್ತಿದ್ದೀವಿ ಅಂತ ಗೊತ್ತಾ ನಿಮ್ಗೆ? ನೀವು ಡೊನೇಷನ್ ಕೊಡೋ ಸ್ಕೂಲು ಆದರ್ಶವಾಗಿರ್ಬೇಕು ಅನ್ನೋ ಭಾವನೆ ನಿಮಗೆ ಇಲ್ದ ಮೇಲೆ ಏನೇ ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಗೊತ್ತಾಗತ್ತೆ, ಅದು ನೀವು ಡಿಸ್ಮಿಸ್ ಆದ್ಮೇಲೆ. ನಮ್ ಪವರ್ ಎಲ್ಲಿವರೆಗೂ ಇದೆ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಗೊತ್ತಾಗೋದು ಬೇಡ, ನೀವು ನನ್ನ ಡಿಸ್ಮಿಸ್ ಮಾಡಿಸಿದ್ರೂ ಪರವಾಗಿಲ್ಲ. ನಿಮ್ ತಂಗಿ ಒಳ್ಳೆ ಬುದ್ಧಿ ಕಲೀಲಿ ಅನ್ನೋದೇ ನನ್ನ ಆಸೆ. ಯಾಕಂದ್ರೆ ಚಂಪಾ ನನ್ನ ಸ್ಟೂಡೆಂಟ್. ಸ್ಟೂಡೆಂಟ್ಸ್ ಒಳ್ಳೇದಾಗ್ಲಿ ಅಂತ ಹಾರೈಸೋದು ಟೀಚರ್ಸ್ ಧರ್ಮ. ರೇ ಮಿಸ್ಟರ್, ನಿಮ್ ತಂಗಿಗೆ ಹಣದಿಂದ ವಿದ್ಯೆ ಬುದ್ಧಿ ಕೊಂಡ್ಕೊಡ್ತೀನಿ ಅನ್ನೋ ಭ್ರಮೆ ಇದ್ರೆ ಬಿಟ್ಬಿಡಿ. ಅಕ್ಕ, ನೀನ್ ಎಂಥ ಕೆಲಸ ಮಾಡ್ಬಿಟ್ಟೆ ಅಕ್ಕ? ನಾನ್ ತಪ್ಪು ಮಾಡಿದ್ನ ನೀನೇ ಹೇಳಪ್ಪ. ಎಂತಸ್ತಿದ್ರೆ ಅವ್ರ ಮನೆಗಾಯ್ತು. ಅಂತವ್ರು ಎದುರು ಹಾಕೊಂಡು ಬಹಳ ಅದಕ್ಕೆ ಆಗೋದಿಲ್ಲ. ನೀರ್ನಲ್ಲಿ ವಾಸ ಮಾಡೋರು ಮೊಸಳೆ ಜೊತೆಲಿ ವೈರ ಕಟ್ಕೊಂಡಾಗತ್ತೆ. ನಮ್ ಚಂಪಾ ಹೆದರು ನಡುತ್ತಾಳೆ. ಅದನ್ನು ಡಿಸ್ಮಿಸ್ ಆದ್ಮೇಲೆ
ನಮ್ಮ ಪವರ್ ಎಲ್ಲಿವರೆಗೂ ಇದೆ ಅಂತ ನಿಮ್ಗಿನ್ನೂ ಗೊತ್ತಿಲ್ಲ. ನಿನ್ನೆ ಚಂಪಾರಣ್ಣ ಹೆಚ್ಚಮ್ ಮನೆಗೆ ಬಂದಿದ್ರು. ಅಮ್ಮ, ತಮ್ಮನ್ನ ಹೆಚ್ಚಮ್ ಕರೀತಿದ್ದಾರೆ. ಎಲ್ರು ಗಲಾಟೆ ಮಾಡದೆ ಕೂತ್ಕೊಂಡಿರಿ. ನೋಡಮ್ಮ ಸರೋಜ, 2 ವರ್ಷದಿಂದ ಆ ಸೆಕ್ಷನ್ಗೆ ನೀನೇ ಕ್ಲಾಸ್ ಟೀಚರ್. ಆದ್ರೆ ಇವತ್ತು ಬದಲಾಯಿಸುವ ಪರಿಸ್ಥಿತಿ ಬಂದಿದೆ. ಐ ಆಮ್ ವೆರಿ ಸಾರಿ. ಇದು ಯಾಕೆ ಅಂತ ನಿನಗೂ ಅರ್ಥವಾಗಿರ್ಬೇಕು. ಅರ್ಥ ಆಯ್ತು ಮೇಡಮ್. ಹಣದ ಮುಂದೆ ಜೀವಂತವಾಗಿರೋರು ಹೆಣದಾಗಿರ್ಬೇಕು, ಇಲ್ದಿದ್ರೆ ಅವರು ನಿಜವಾದ ಹೆಣವಾಗ್ತೆ ಅಂತ. ಬರ್ತೀನಿ ಮೇಡಮ್. ನಮಸ್ಕಾರ ಸರ್. ನಮಸ್ಕಾರಪ್ಪ. ನಮಸ್ಕಾರ. ಅವ್ರು ಯಾರು ಗೊತ್ತೇನಮ್ಮ? ನಂಗೇನೋ ಡೌಟ್, ಅವರು ನಿಮ್ ಮೇಲೆ ಕಂಪ್ಲೇಂಟ್ ಮಾಡೋಕ್ಕೆ ಬಂದಿರ್ಬೇಕು. ನಿಮ್ಮನ್ ಕರೀತಾರೆ ಪಂಡಿತ್ರೆ. ಇವತ್ ಸರೋಜಾಗ್ ಸರಿಯಾಗ್ ಪೂಜೆ ಆಗುತ್ತೆ. ಪೂಜೆ ಆಗತ್ತೋ ಅರ್ಚನೆ ಆಗತ್ತೋ, ನಿನಗೆ ಯಾಕಮ್ಮ ಹೊಟ್ಟೆ ಊರಿ? ಯಾವಾಗಲೂ ಇನ್ನೊಬ್ಬರಿಗೆ ಹಳ್ಳ ತೋಡಬಾರದು. ತೋಡಿದ ಹಳ್ಳದಲ್ಲಿ ನಾವೇ ಬಿದ್ದು ಹೋಗ್ತೀವಿ. ಈಗಿನ ಕಾಲ ದೋಸೆ ತಿರುವಾಗ್ದಾಗೆ. ಅಮ್ಮ, ನಿಮ್ಮನ್ ಕರೀತಾರೆ ನೋಡಿದ್ರ? ಹೇಳಿ ಬಾಯಿ ಮುಚ್ಚಿಲ್ಲ, ಆಗಲೇ ಕರೆ ಬಂದಿದೆ. ಹೋಗಿ ಹೋಗಿ. ಚಂಪಾರಾಣಿಯವ್ರಿಗೆ ನಾನೇನು ಅವಮಾನ ಮಾಡ್ಲಿಲ್ವಲ್ಲ? ಅದಕ್ಕೆ ಸನ್ಮಾನ ಮಾಡೋದಕ್ಕೋಸ್ಕರ ಕರೀತಾ ಇರಬಹುದು. ಹೋಗಿ ಹೋಗಿ, ಸಹಸ್ರನಾಮ ಆಗುತ್ತೆ. ಪಂಡಿತ್ರೆ, ನಿಮ್ಮನ್ನ ಕರೀತಾರೆ. ನಾನೇ ಮಾಡ್ತೀನಿ ಪಂಡಿತ್ರೆ. ಮೋಹನ್ ಕುಮಾರಿ ಅವ್ರಿಗೆ ಸಹಸ್ರನಾಮ ಅಂದ್ರಿ. ನಿಮಗೆ ಮಂಗಳಾರ್ಚನೆ ಆಗುತ್ತೋ ಏನೋ. ನೀವು ಬೇರೆ ಒಂಟಿ ಸೀರಾಪ ಶಕುರ, ಇನ್ನೊಂದ್ ಸೀನ್ ಸೀನ್ರಿ. ದೇವರೇ ಕಾಪಾಡಬೇಕು. ಓ ಗಾಡ್, ಯು ಸೇವ್ಡ್ ಮಿ. ಸರ್, ನಿಮ್ಮನ್ನು ಕರೀತಾರೆ. ಓ ಗಾಡ್, ಪ್ಲೀಸ್ ಸೇವ್ ಮಿ. ಬನ್ನಿ ಬನ್ನಿ. ಪರವಾಗಿಲ್ಲ ಸರ್, ಕೂತ್ಕೊಳ್ಳಿ. ಪರವಾಗಿಲ್ಲ, ಕೂತ್ಕೊಳ್ಳಿ. ಥ್ಯಾಂಕ್ಸ್. ನೋಡಿ ನೋಡಿ ತಾಯಿ, ನಾನು ಬಂದು ಮುಖ್ಯವಾದ ಉದ್ದೇಶ ಏನು ಅಂದ್ರೆ, ನಾಳೆ ನಮ್ಮ ಚಂಪಾ ಹುಟ್ಟಿದ ಹಬ್ಬ. ಒಂದು ಚಿಕ್ಕ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ತಾವೆಲ್ಲ ನಮ್ಮ ಚಂಪಾ ಗುರುಗಳು, ತಪ್ಪದೆ ಬಂದು ನಿಮ್ಮ ಶಿಷ್ಯಗೆ ಆಶೀರ್ವದಿಸ್ಬೇಕು. ದಯವಿಟ್ಟು ಬರಬೇಕು. ನೀವು ತುಂಬಾ ತೊಂದರೆ ತಗೊಂಡ್ರಿ. ದೂರವಾಣಿನ ಒಂದು ಸಣ್ಣ ಮಾತು ತಿಳಿಸಿದ್ರೆ ಸಾಕಾಗಿತ್ತು. ಎಲ್ಲಾದ್ರೂ ಉಂಟೆ ಪಂಡಿತ್ರೆ, ಹಾಗೆ ಹೇಳೋದು ಮರ್ಯಾದೇನ? ದಯವಿಟ್ಟು ತಾವೆಲ್ಲ ಬರಬೇಕು ಅಂತ ಇನ್ನೊಂದು ಸಾರಿ ಕೇಳ್ಕೊಂಡು ನಾ ಬರ್ತೇನೆ. ಎಷ್ಟು ಸಿಂಪಲ್. ತುಂಬಿದ ಕೊಡ ಯಾವತ್ತೂ ತುಳುಕೊಳ್ಳಾರೆ. ದೇವರವರಿಗೆ ಅಷ್ಟು ಐಶ್ವರ್ಯವನ್ನೂ ಕೊಟ್ಟಿದ್ದಾನೆ, ಅಷ್ಟೇ ಗುಣವನ್ನೂ ಕೊಟ್ಟಿದ್ದಾನೆ. ಅಲ್ಲ, ಎರಡು ಕೈ ಮುಗಿದು ಈ ಬಡ ಬೇಸಗಳ ಆಹ್ವಾನ ಮಾಡೋಣ ಅಂದ್ರೆ ಏನು? ಏನು ಇರಲ್ಲ ಮುಂಡೆ ಮಕ್ಕಳು. ಎರಡು ಕೈ ಮುಗಿದ್ರು ಕೈ ಎತ್ತುವುದೇ ಕಷ್ಟ, ಅಲಂಕಾರ ಅವರಿಗೆ. ಏನೇ ಹೇಳಿ, ಪ್ರಪಂಚದಲ್ಲಿ ಇಂಥ ವ್ಯಕ್ತಿಗಳು ಸಿಗೋದು ಅಪರೂಪ. ಅವರ ಆಹ್ವಾನ ಬೆಲೆ ಕೊಟ್ಟು ನಾವು ಹೋಗಲೇಬೇಕು. ಬಂದಿದ್ ಬಹಳ ಸಂತೋಷ ಆಯ್ತು. ನಿಮ್ಮ ಆಶೀರ್ವಾದಕ್ಕೆ ಚಂಪಾ ಕಾಯ್ತಿದ್ದಾರೆ. ದಯಮಾಡಿ ಬನ್ನಿ. ನಮಸ್ತೆ ಮೇಡಮ್. ಬಹಳ ಚೆನ್ನಾಗಿ ಅರೇಂಜ್ ಮಾಡಿದ್ದೀರಿ. ಥ್ಯಾಂಕ್ ಯು. ಚಂಪಾ ಇಲ್ಲಿ? ಚಂಪಾ ಒಳಗಡೆ.
ಎಷ್ಟು ವಿಜೃಂಭಣೆಯಾಗಿ ವ್ಯವಸ್ಥೆ ಮಾಡಿದ್ದಾರೆ ನೋಡಿದ್ರಿ. ಆಹಾ, ಆ ಇಂದ್ರಲೋಕವೇ ಧರ ಇಳಿದು ಬಂದ ಕಾಣ್ತಾ ಇದೆಯಲ್ರಿ. ಆ ಕುಬೇರನ ಆಸ್ಥಾನದಲ್ಲಿ ಇರತಕ್ಕಂತಹ ಸಂಪತ್ತೆಲ್ಲ ಇಲ್ಲಿ ಬಂದು ತಾಂಡವಾಡ್ತಾ ಇದೆಯಲ್ರಿ. ಆಹಾ, ಎಷ್ಟು ಶೋಭಾಯಮಾನವಾಗಿದೆ ನೋಡಿದ್ರಿ. ಈ ಥ್ರಿಲ್ಲಿಂಗ್ ಥ್ರಿಲ್ಲಿಂಗ್. ಹಲೋ, ಗುಡ್ ಈವ್ನಿಂಗ್, ವೆಲ್ಕಮ್ 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 ವೆಲ್ಕಮ್. ಏ ಕಮಲಾ, ಯಾಕೆ ಸರೋಜಾ ಡೌಟ? ಖುಷಿ ರೀ ಸರ್. ಮೀಟ್ ಮೈ ಹಸ್ಬೆಂಡ್ ಸತೀಶ್. ಹೌ ಡು ಯು ಡು? ನಮಸ್ತೆ. ಹಾಯ್ ಸತೀಶ್. ಹಾಯ್ ಗೋಪಿ. ಹೇಗಿದ್ಯಾ? ಓ ಫೈನ್. ಯಾಕೆ ನನ್ನ ಮದುವೆ ಕರೀಲಿಲ್ಲ? ದಿಢೀರಂತ ಮದುವೆ ಆಗೋಯ್ತು. ನಮ್ದು ಲವ್ ಮ್ಯಾರೇಜ್. ನಾನು ನಿನ್ನಾಗೆ ಬಡವಳ ಅಂತ ಗೊತ್ತು ತಾನೆ? ನನ್ನ ಅದೃಷ್ಟ. ಅವ್ರ ಜೊತೆ ಲವ್ ಆಗೋಯ್ತು. ಒಂದ್ ವರ್ಷದಿಂದ ಮದ್ವೆನೂ ಆಗೋಯ್ತು. ಅವ್ರಿಗೆ ಎಷ್ಟು ಆಸ್ತಿ ಇದೆ ಅಂತ ಅವರಿಗೆ ಗೊತ್ತಿಲ್ಲ. ನಾವಿರೋ ಮನೇನು ಇಂಥದ್ದೇ. 7-8 ಕಾರ್ಗಳು, ನನ್ಗೆ 2 ಕಾರು. ಅಂತೂ ನೀನ್ ತುಂಬಾ ಅದೃಷ್ಟವಂತೆ. ಕಮಲಾ, ಪ್ಲೀಸ್ ಕಮ್. ಮೀಟ್ ಮೈ ವೈಫ್ ಕಮಲಾ. Birthday to you, happy birthday to you, happy birthday to you, happy birthday to you. ಎಲ್ಲ ಕಳಿಸು ನಂದೇ. ಅದ್ ನೋಡಿ ಚೆನ್ನಾಗಲ್ಲ. ಇದು ನಮ್ಮ ಅಣ್ಣ ತಂದ್ಕೊಟ್ಟಿದ್ದು. ನಮ್ ಚಂಪಾರಣ್ಯವ್ರ ಟಾಯ್. ವಂಡರ್ಫುಲ್ ಅಲ್ರಿ. ಅಲ್ಲಿ ಆಂಗ್ಲ ಭಾಷೆಯಲ್ಲ ಹೇಳ್ಬೇಕೆ, ಕನ್ನಡದ ಹೇಳಬಾರ್ದೇನ್ರಿ? ಅದ್ಭುತ ಅಲ್ರಿ, ಅದ್ಭುತ. ಅಲ್ಲಿ ನೋಡ್ರಿ, ಕಾಲ ಚಕ್ರ ಎರಡು ಕೈಗಳು ಹೇಗೆ ತಿರುಗಿಸ್ತಾ ಇದ್ದಾನೆ. ವರಾಹಾವತಾರದಲ್ಲಿ ಭೂಮಿ ನೆಟ್ಕೊಂಡ ಹಾಗೆ ಭೂಮಿ ನೆಟ್ಕೊಂಡು ತಿರುಗಿಸ್ತಾ ಇದ್ದಾನಲ್ರಿ. ಅದು ನೋಡ್ತಾ ಇದ್ರೆ ತಾನೇನೇ ತಿರುಗಂಗಾಗತ್ತೆ. ಈ ನಾಯಿ ಇದೆಯಲ್ಲ, ಇದ್ ನಿಮ್ಮೆಲ್ರಿಗೂ ಸುಸ್ವಾಗತ ಬಯಸುತ್ತೆ. ವೆರಿ ನೈಸ್, ವೆರಿ ನೈಸ್. ರಾಜಗೋಪಾಲ ನಾಯಿರಿ, ಇದು ಕನ್ನಡ ಬರೋಲ್ವೆ? ನೀವು ಹೇಳ್ಕೊಡ್ಬೇಕು. ಇದೊಂದು ಕಮ್ಮಿ ಇತ್ತು. ತುಂಬಾ ಚೆನ್ನಾಗಿದೆ ಮಾ. ನನ್ಗೂ ವೆಲ್ಕಮ್ ಅನ್ನುತ್ತಾ. ಅರೆ ಅಲ್ರಿ, ಎಲ್ರಿಗೂ ಸುಸ್ವಾಗತ ಬಯಸಿದ ನಾಯಿ ಸರೋಜಮ್ಮ ನೋಡಿದ ಕೂಡ್ಲೆ ಸುಮ್ಮನೆ ಆಗ್ಬಿಡ್ತದ್ರಿ. ಹುಡುಗ್ರೇನ್ರಿ ಇದು? ಮಕ್ಕಳನ್ನ ಪ್ರೀತಿಸೋ ಒಳ್ಳೆ ಟೀಚರ್ಸ್ ಮಾತ್ರ ವೆಲ್ಕಮ್ ಮಾಡುತ್ತೆ. ಇವರೆಲ್ಲ ನನ್ನ ಟೀಚರ್ಸ್, ಯಾರು ಕಚ್ಚಬಾರ್ದು. ಯಾರನ್ನೂ ಕಚ್ಚಬೇಡ ಅಂತ ಹೇಳಿದ್ರೆ ಹೇಗೆ ಚಂಪಾ? ನಮ್ಮ ಪಪ್ಪಿಗೆ ನಿರಾಶೆ ಆಗುತ್ತೆ. ಒಬ್ಬರನ್ನಾದ್ರೂ ಕಚ್ಚು ಅಂತ ಹೇಳು. ಇದು ನಮ್ಮ ಚಂಪಾರಾಣಿಯವ್ರ ಪ್ರೊಜೆಕ್ಷನ್ ಹಾಲ್. ಈ ಫಿಲಂ ನಾನೇ ತೆಗೆದಿದ್ದು. ಸಂತೋಷವಾಯ್ತು.
ಹೌದು ಚಂಪಾ, ಜಿಂಕೆ ಹುಲಿನ ಎದುರಿಸೋಕೆ ಸಾಧ್ಯವೇ ಇಲ್ಲ. ಚಂಪಾ 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 ಚಂಪಾ, ಯಾರೋ ನೀರು ತಗೊಂಬನ್ನಿ, ಡಾಕ್ಟರ್ ಫೋನ್ ಮಾಡಿ. ಚಂಪಾ ಏನಾಯ್ತಮ್ಮ, ಸಾಫ್ಟ್ ಫಿಲಂ. ಚಂಪಾ ಚಂಪಾ ಚಂಪಾ, ಐ ಆಮ್ ವೆರಿ ಸಾರಿ ಚಂಪಾ, ಐ ಆಮ್ ಸಾರಿ ಚಂಪಾ ಚಂಪಾ ಚಂಪಾ. ಒಳ್ಳೆ ಟೀಚರ್ಸ್ ಮಾತ್ರ ವೆಲ್ಕಮ್ ಮಾಡುತ್ತೆ. ಜಿಂಕೆ ಹುಲಿನ ಎದುರಿಸೋಕೆ ಸಾಧ್ಯವೇ ಇಲ್ಲ. ಸರೋಜಾ ಸರೋಜಾ, ಯಾಕಮ್ಮ ಅಳ್ತಿದ್ಯಾ? ಏನೂ ಇಲ್ಲ ಮೇಡಮ್. ಅದನ್ನು ಇನ್ನೂ ಮರೀಲಿಲ್ವಾ? ಹೇಗೆ ಮರೀಲಿ, ಬಡವ್ರಿಗೆ ಆತ್ಮಾಭಿಮಾನನೇ ಇಲ್ಲ, ಅದು ಶ್ರೀಮಂತರಿಗೆ ಮಾತ್ರ ಇರೋದು ಅಂತ ತಿಳ್ಕೊಂಡಿದ್ದಾರೆ ಅವರು. ನಾವು ಎಲ್ಲಾನು ತಗಿಸ್ಕೊಂಡು ಹೋಗ್ಬೇಕಮ್ಮ, ಇಂದಿದ್ರೆ ಬಾಳೋಕೆ ಆಗೋಲ್ಲ. ಸರಿಯಾಗಿ ಹೇಳಿದ್ರಮ್ಮ ನೀವು. ನೋಡಮ್ಮ, ಅನುಸರಿಸ್ಕೊಂಡು ಹೋಗ್ಬೇಕು, ಕೋಪ ಮಾಡ್ಕೊಂಡ್ರೆ ಹೇಗೆ, ನಾವು ಬದುಕೋದೇ ಕಷ್ಟವಾಗ್ಬಿಡುತ್ತೆ. ನೋಡಮ್ಮ, ಬಡವನ ಕೋಪ ದೌಡೆಗೆ ಮೂಲ ಅಂತ ಗಾದೆನೇ ಇದೆಯಲ್ಲ. ನೀವೇನ್ ಹೇಳ್ತೀರ ಸರ್ ಟೀಚರ್? ನಮ್ಗೆ ಹೇಳೋ ಶಕ್ತಿ ಎಲ್ಲಿದೆ ಮಂಜೇನವ್ರೆ? ಬರೀ ಕೇಳೋ ಶಕ್ತಿನೇ ದೇವ್ರು ಕೊಟ್ಟಿರೋದು. ನೋಡಮ್ಮ ಸರೋಜಾ, ಅವ್ರದ್ದು ಬಿಸಿ ರಕ್ತ, ಆಸೆ ಬೇಕಾದಷ್ಟಿದೆ. ಪ್ರಪಂಚ ಸರಿಯಾಗಿ ತಿಳ್ಕೊಳ್ಳೋ ತನಕ ಹಾಗಾಡ್ತಾರೆ. ಅವ್ರ ತಂದೇನ್ ನೋಡಿದಿಲ್ಲ ಎಷ್ಟು? ಹೌದು ಮೇಡಮ್, ಅವ್ರನ್ನ ಕಂಡ್ರೆ ಎಂಥವ್ರಿಗೂ ಭಕ್ತಿ ಹುಟ್ಟುತ್ತೆ. ಅವರು ಬಡ ಮಕ್ಕಳಿಗೆ ಸಹಾಯವಾಗ್ಲಿ ಅಂತ ನಮ್ಮ ಸ್ಕೂಲ್ಗೆ ಒಂದು ಹೊಸ ಬಿಲ್ಡಿಂಗ್ ಕಟ್ಟಿಸ್ಕೊಡ್ತಿದ್ದಾರೆ. ಮುಂದಿನ ವಾರ ಅದರ ಶಂಕುಸ್ಥಾಪನೆ, ಅವತ್ತೇ ನಮ್ಮ ಸ್ಕೂಲ್ಡೆ ಜೆಎನ್ನವರು ರಾಜಗೋಪಾಲ್ ಎಲ್ಲ ಬರೋಕ್ ಒಪ್ಕೊಂಡಿದ್ದಾರೆ. ಹೌದಮ್ಮ, ಅವತ್ತಿನಿಂದ ಒಳ್ಳೆ ಕಾರ್ಯಕ್ರಮ ಆಗ್ಬೇಕು. ಅಯ್ಯಯ್ಯೋ, ನನ್ನಿಂದ ಸಾಧ್ಯಲ್ಲಪ್ಪ. ನೀವು ಒಪ್ಕೊಳ್ಳೇಬೇಕು, ಇಲ್ಲ ಅಂದ್ರೆ ನಾನು ಸಿನಿಮಾ ಹಾಡಲ್ಬೇಕಾಗತ್ತೆ, ಮೋಹನ್ ಕುಮಾರಿ ಅವರು ಜಾವರೆ ಮಾಡ್ಬೇಕಾಗತ್ತೆ. ಪಾಠದಿಂದಲೇ ಒಂದು ಕತೆ ತಗೊಂಡು ನೃತ್ಯ ನಾಟಕ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀವಿ, ಅದನ್ನ ನೀನೇ ಮಾಡಿಸ್ಬೇಕು. ಮಲ್ನಾಡಿನ ಮೂಲೆ
ಎಷ್ಟು ಸೊಪ್ಪ ನಿಮ್ ಮೇಡಮ್ಗೆ, ನಮ್ಗೆ ಅವಮಾನ ಮಾಡ್ಬೇಕು ಅಂತಾನೆ ಈ ನಾಟಕ ಆಡ್ತಿದ್ದಾಳೆ. ಮತ್ಯಾರು? ನಾನು. ನೀನಾ? ನನ್ ಪಾತ್ರಲೋಗಿನೆಲ್ಲ ಕಥೆನ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಹೆಚ್ಚಮ್ಗೆ ನಾನೇ ಹೇಳಿದ್ದು. ನೀನ್ ಹೇಳ್ದೆ ಅಂತ ಅವ್ರು ಒಪ್ಕೊಂಬಿಡೋದಾ? ಬೇಕು ಅಂತ ಹಠ ಮಾಡಿದೆ. ಕರೆಕ್ಟ್ ಕರೆಕ್ಟ್, ನಿನ್ ಮಾತು ತಡಿಲೇಬೇಕು. ಆದ್ರೂ ಹೋಗಿ ಹೋಗಿ ಇದಕ್ಕೆ ನೀ ಹಠ ಮಾಡ್ದೆ? ಯಾಕೆ ಅಂದ್ರೆ ನನ್ ಮನ್ಸಲ್ಲಿ ನಡಿಲೇಬೇಕಲ್ಲ. ಸರಿ ಸರಿ, ಅದೇ ನಾಟಕ ಆಡ್ಬೇಕು ಅಂತ ಪಟ್ಟಿದ್ದೆ. ಕರೆಕ್ಟ್, ಎಷ್ಟಾದ್ರೂ ನಿನ್ ಅಂತಂಗೆ. ಆಮೇಲೆ ಹತ್ತಕ್ಕೇನು ಒಪ್ಕೊಂಡ್ಬಿಟ್ರು. ಮುಖ್ಯ ಪಾತ್ರ ನೀನ್ ಮಾಡ್ಬಿಡ ಅನ್ಬಿಟ್ರು ನಂಗೆ. ನೋಡ್ದೆ ನೋಡ್ದೆ, ಎಷ್ಟ್ ಅಹಂಕಾರ ಅವಳಿಗೆ. ಆಮೇಲೆ ನಾನ್ ಸಲ್ತೀನಿ ಅವ್ರಿಗೆ, ಆ ಪಾತ್ರ ನಾನೇ ಮಾಡ್ಬೇಕು ಅಂತ ಹಠ ಹಿಡ್ದೆ. ವೆರಿ ಗುಡ್. ಹೋಗ್ಲಿ, ಮುಚ್ಚಿ ಪಾಠ ಹೇಗ್ ಮಾಡ್ದೆ ನಾನು. ವಂಡರ್ಫುಲ್ ವಂಡರ್ಫುಲ್, ಬಹಳ ಜನ ಮಾಡ್ದೆ ನೀನು. ನಮ್ ಸರೋಜಾ ಟೀಚರ್ ಹೇಳ್ಕೊಟ್ಟಿದ್ದು ಅಷ್ಟು ಚೆನ್ನಾಗ್ ಪಾಠ ಮಾಡಕ್ಕೆ. ಪರವಾಗಿಲ್ವೇ? ಅವ್ರು ಎಷ್ಟ್ ಚೆನ್ನಾಗ್ ಹಾಡಿದ್ರು ಅಲ್ವಾ ಅಣ್ಣ? ಹ್ಮ್, ಚೆನ್ನಾಗ್ ಹಾಡಿದ್ರು. ಒಳ್ಳೆ ಗುಣ ಮೆಚ್ಕೋಬೇಕಾದ್ದೆ. ನೋಡಕ್ಕೂ ಚೆನ್ನಾಗಿದ್ದಾರೆ ಅಲ್ಲ? ಹ್ಮ್, ಚೆನ್ನಾಗಿದ್ದಾರೆ. ಜಂಬ ಒಂದಿಲ್ದಿದ್ರೆ ಇನ್ನೂ ಚೆನ್ನಾಗ್ ಕಾಣ್ಸೋರು. ಕರೆಕ್ಟ್, ಈ ಮಾತ್ ಮಾತ್ರ ಗ್ರೇಟ್. ಗೊತ್ತಾಯ್ತು, ಮಲ್ಕೊಂಬರಿ. ಅವ್ರು ಎಷ್ಟ್ ಚೆನ್ನಾಗ್ ಹಾಡ ಹೇಳಿದ್ರು ಅಲ್ವಾ ಅಣ್ಣ? ನೋಡಕ್ಕೂ ಚೆನ್ನಾಗಿದ್ದಾರೆ ಅಲ್ಲ? ಏನು ಕುಮಾರ ಕಂಠೀರವ್ರು ಇವತ್ತು? ಏನಿಲ್ಲ, ನಥಿಂಗ್. ನೋಡು, ಬಾಯಿಂದ ಮಾತೇ ಹೊರಡ್ತಾ ಇಲ್ಲ. ಹೇಗೆ ಏನಾದ್ರೂ ದಾರಿ ಮಾಡಿಬಿಡು. ಅವನೊಪ್ತಾ ಇಲ್ವಲ್ಲ? ನೀನ್ ಕೇಳಿರ್ತಾನೆ ಅವನೊಪ್ಪೋದು. ನನ್ ಮಗನು ಹೀಗೆ ಆಡ್ತಾ ಇದ್ದ. ಹೇಗೇನಾದ್ರು ದಾರಿ ಮಾಡ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದೀನಿ. ಹಾಗಾದ್ರೆ ಆಗ್ಲೇ ಹೆಣ್ಣು ನೋಡ್ಬಿಟ್ಟಿದ್ಯಾ? ಅನ್ನೋ ನನ್ ಮನ್ಸಿನಲ್ಲಿ ಒಂದ್ ಹೆಣ್ಣಿದೆ, ನಿನ್ನೊಂದ್ ಮಾತ್ ಕೇಳಿ ಹೋಗೋಣ ಅಂತ ಬಂದೆ. ಯಾರ ಹೆಣ್ಣು? ನೀನ್ ನೋಡಿದೀಯಾ? ನೀನೇ ನೋಡಿದೀಯಾ ಗೋಪಿ? ನಮ್ ಸ್ಕೂಲ್ನಲ್ಲಿ ಟೀಚರ್ ಆಗಿಲ್ವಾ ಸರೋಜಾ? ಹೇಗೆ ಆ ಹೆಣ್ಣು? ವಂಡರ್ಫುಲ್ ವಂಡರ್ಫುಲ್. ಅಂತ ಹೆಣ್ಣು ನಿನ್ ಮಗನ ಸಿಗೆ ನಿನ್ ಮಗ ಪುಣ್ಯ ಮಾಡಿದ ಕಣಯ್ಯ. ನೀನೇನಂತೀಯ ಗೋಪಿ? ಅವನೇನ್ ಕೇಳಿ, ಅವಳು ಹೆಸರೆತ್ತಿದ್ರೆ ಅವನಿಗಾಗಲ್ಲ. ಶುಭ ಜಂಬ ಅಂತಾನೆ. ಶುಭಶ್ಯ ಶೀಘ್ರಂ, ರಾಹುಕಾಲ ಬಂದ್ಬಿಡುತ್ತೆ. ಬೇಗ ನಡಿ, ನನ್ನ ಕಾರ್ ತಗೊಂಡು ನಾನೇ ಕಳ್ಸ್ಕೊಡ್ತೀನಿ. ನಡಿ. ಶಾಮಣ್ಣವರು! ಏನ್ ಸ್ವಾಮಿ, ದೊಡ್ಡ ಕಂಪನಿ, ಬಿಗ್ ಅಕೌಂಟೆಂಟ್ರು, ಈ ಬಡವರು ಮಟಾರಿಕೆ ಇಲ್ಲಿ ತನಕ? ನ್ಯಾರೋ ಗೇಜ್ನಲ್ಲಿ ಬ್ರಾಡ್ ಗೇಜ್ ನುಗ್ಗಿದಾಗೆ. ಇಲ್ಲಿ ಸರೋಜಾ ಟೀಚರ್ ಅಂತಿಲ್ವಾ, ಅವ್ರು ನೋಡ್ಬೇಕಾಗಿತ್ತು. ಅವ್ರನ್ನ ಯಾಕೆ ನೋಡಕ್ ಬಂದ್ರಿ? ಬೇರೆ ಯಾರು ಸಿಗ್ಲಿಲ್ವೇನೋ? ಅದೆಲ್ಲ ನಿಮಗೆ ಹಾಕ್ರಿ. ಹಾಗೇನಿಲ್ಲ, ಎಲ್ರು ಅವ್ರನ್ನೇ ಕೇಳ್ಕೊಂಡ್ ಬರ್ತಾರಲ್ಲ ಅಂತ. ಸ್ವಾಮಿ, ಆ ಕಾರ್ ನಿಮ್ದ? ನಮ್ ಕಂಪನಿದು. ಯಾಕೆ? ಯಾರದ್ದಾದ್ರು ಕಾರ್ ನೋಡಿದ್ರೆ ನನಗೆ ನನ್ ಕಾರಿಗ್ ಜಾಪ್ಕನೇ ಬರ್. ನಿಮ್ ಕಾರು? ಹೌದು ಸ್ವಾಮಿ, 1959 ಅಲ್ಲಿ ಇದಕ್ಕಿಂತ ಭಾರಿ ಕಾರ್ ತಗೊಂಡಿದ್ದೆ. ಓ, ಬೆಂಚ್ ಕಾರು. ಬೆಂಚ್ ಅಲ್ಲ, ಕುರ್ಚಿನಲ್ಲ ಸ್ವಾಮಿ. ಅವಳಿಗೆ ಇಂಗ್ಲಿಷ್ ಬರೋದಿಲ್ಲ, ಬೆಂಚ್ ಕಾರು. ಸರಿ, ಎಲ್ಲಿ ನಿಮ್ ಕಾರು? ಕಾಣಿಸ್ತಾ ಇಲ್ವಲ್ಲ? ಆ ಗೊಂಬೆಲ್ ಆಕ್ಸಿಡೆಂಟ್ ಆಗೋಯ್ತು. ಅಯ್ಯೋ ಪಾಪ, ಅದು ಕನಸಲ್ಲೇ ಇರ್ಬೇಕು. ಹೋಗ್ರಿ ಹೋಗ್ರಿ. ಹ್ಮ್, ಆಯ್ತಲ್ಲ ಅವಮಾನ, ಎಲ್ಲಿ ಹೋಗಿ ಸಾಯ್ಲೆ? ಯಾವ್ದಾದ್ರೂ ಹಾಳ್ಬಾಗ್ ಬಿತ್ತಾಯ್ರಿ. ಬೇಡ, ಸಿಹಿ ನೀರಿನ ಬಾವಿಲೇ ಸಾಯ್ಬೇಕು. ಏ, ಸಾಯುವಾಗ್ಲೂ ಕಾಸ್ಟ್ಲಿ ಆಗೇ ಸಾಯ್ಬೇಕಣೆ. ಚಿನ್ನದ ಹಗ್ದಲ್ಲಿ ನೇಣ ಹಾಕೊಂಡು ಸಾಯ್ಬೇಕು ಒಂದು, ಇಲ್ಲ ಕ್ಯಾಡ್ ಇಲ್ಲ ಕಾರ್ಕಳಿಗೆ ಹಿಟ್ ಹಾಕೊಂಡು ಸಾಯ್ಬೇಕು ಒಂದು. ವಿಜಿ, ಬಹಳ ದಿವಸಗಳೊಮ್ಮೆ ನನ್ನ ಹಳೆ ಸ್ನೇಹಿತ ಬರ್ತೇನೆ, ಸ್ವಲ್ಪ ಕಾಫಿ ಮಾಡ್ಕೊಂಡು ಬಾಮ್ಮ. ಆಗ್ಲಪ್ಪ. ಆ ಸರೋಜಾ ಟೀಚರು ನಿನ್ನ ಮಗಳ? ಹೌದು ಶಾಮಣ್ಣ, ಹೌದು. ನೋಡ್ರಾಮಯ್ಯ, ನಾನ್ ಬಂದಿರೋದು ಒಂದ್ ಒಳ್ಳೆ ಕೆಲಸಕ್ಕೆ, ನಿನ್ ಮಗ ಸರೋಜಾ ಮದುವೆ ವಿಷಯ ಮಾತಾಡೋದಕ್ಕೆ. ಮದುವೆ ವಿಷಯ ಮಾತಾಡ್ತಿದ್ದಾರೆ? ಅಕ್ಕ, ಒಳ್ಳೆ ಸುದ್ದಿ, ನಿಮ್ ಮದ್ವೆ ಸಂಬಂಧ ತಂದಿದ್ದಾರೆ. ಯಾರು? ಬೇರೆ ಯಾರು ಅಲ್ಲ, ಅವತ್ ಬಂದಿದ್ರಲ್ಲ ರಾಜಗೋಪಾಲ್, ಅವ್ರ ಅಕೌಂಟೆಂಟ ಇವ್ರು. ಈ ಶಾಮಣ್ಣವ್ರಿಗೂ ಅಪ್ಪಂಗೂ ಹಳೆ ಸ್ನೇಹವಂತೆ.
ಅವರೇ ಮದುವೆ ವಿಷಯ ಮಾತಾಡಕ್ ಬಂದ್ರೆ ನೀವ್ ಒಪ್ಕೋತೀಯೋ ಇಲ್ವೋ ಅಂತ ಇವ್ರನ್ನ ಕಳ್ಸ್ಕೊಟ್ಟಿರ್ಬೇಕು ರಾಜಗೋಪಾಲ್. ನಿನಗ್ ಒಪ್ಗೆನಾ? ಅವ್ರ ಹೆಸರು ಹೇಳಿದ್ರೆ ಕೆಂಡ ಆಗ್ತಿದ್ದೆ. ಸಾಕು ಸುಮ್ಮನೆ. ಮತ್ತೆ ನೋಡು, ಅವ್ರ ತುಂಬಾ ಕೊಬ್ಬು ಅಂತಿದ್ದೆ. ಕೊಬ್ಬೇನ ಸರಿ. ಈಗ ನನ್ನ ಮಗನಿಗೆ ನಿನ್ನ ಮಗಳು ಒಳ್ಳೆ ಜೊತೆ ಅಂತ ಬಂದೆ, ಆದ್ರೆ ಇಲ್ಲಿ ನೋಡಿದ್ರೆ ನಮ್ಮಿಬ್ರು ಗೋತ್ರನೂ ಒಂದೇ. ಒಟ್ಟಿನಲ್ಲಿ ನಮಗ ಅದೃಷ್ಟ ಇಲ್ಲ ನಿನ್ನ ಮಗಳನ್ನ ಸೊಸೆಯಾಗಿ ಪಡೆಯೋದಕ್ಕೆ. ಇದೇನಕ್ಕ ಕಥೆನೇ ಬದಲಾಗ ಹೋಯ್ತು? ಶಮಣರೇ, ಹೋದ್ಕೆಸ ಏನಾಯ್ತು? ಆಯ್ತು, ಸರಿಯಾಗಾಯ್ತು. ಯಾಕೆ ತುಂಬಾ ನಿರಾಶೆ ಆಯ್ತು? ನಮ್ಮಿಬ್ರು ಗೋತ್ರ ಒಂದ, ಇನ್ನು ಮದುವೆ ಆಗ ಸಾಧ್ಯ? ಹೇಗೆ ಸಾಧ್ಯ? ಸರೋಜ ಅಂತ ಹೆಣ್ಣು ನಮ್ಮ ಸೊಸೆಯಾಗಿ ಬರೋದಕ್ಕೆ ನಾವು ಅದೃಷ್ಟ ಮಾಡಿಲ್ಲ. ಪಾಪ ತಿರುಡಿ. ಆಲ್ಬಮ್ ಎಲ್ಲ ತಂದಿದ್ದೀರಾ? ಹೌದು ಸರ್. ಬರ್ತ್ಡೇ ಫಂಕ್ಷನ್, ಸ್ಕೂಲ್ ಡೇ ಪ್ರೋಗ್ರಾಮ್ದು ಎಲ್ಲ ತಂದಿ. ಗುಡ್ ಅಣ್ಣ, ಫೋಟೋಗಳು ಚೆನ್ನ ಗೊತ್ತಾ? ಯಾವ್ದು ಮರಿ? ಕೊಟ್ಟಿದ್ದಾಳೆ ಇಲ್ಲ ನೋಡಣ್ಣ, ಬರೀ ಸರೋಜ ಟೀಚರ್ ಫೋಟೋಗಳೇ. ಏನ್ರಿ, ಇವ್ರದ್ದು ಒಂದು ಸಪರೇಟ್ ಆಲ್ಬಮ್ ಮಾಡ್ಕೊಂಡ್ ಬಂದಿದ್ದೀರಾ? ನೀವು ಬೇರೆ ಫೋಟೋ ತೆಗಿಸಿದ್ರಲ್ಲ ಅದನ್ನು ಪ್ರಿಂಟ್ ಆಗುತ್ತೆ. ಒಂದು ಆಲ್ಬಮ್ ಸಾಕಾಗಲಿಲ್ಲ, ಇದನ್ನು ಸಪರೇಟ್ ಮಾಡ್ಕೊಂಡ್ಬಿಟ್ಟೆ ಸರ್. ಸರಿ ಸರಿ, ಅದು ಅದೇ ತಾವು ಇಷ್ಟೊಂದು ಇಂಟ್ರೆಸ್ಟ್ ಇಂದ. ಸರಿನ್ರಿ, ನೋಡಿ ಇದೆರಡು ಆಲ್ಬಮ್ನ ಸ್ಕೂಲಿಗೆ ಕಳಿಸ್ಕೊಡ್ಬೇಕು. ಕುಂಕು ನೋಟವ ಮಿಂಚು ಎಂದಲೆ, ನಿನ್ನ ಬಿಂಕ ದಾಟವ ಸಂಚು ಎಂದಲೆ, ಹೂ ಎಂದಲೆ ಮುಳ್ಳು ಎಂದಲೆ, ಹೆಸರಿನಲ್ಲಿ ಹುಟ್ಟಿದ ಕಮಲವೆಂದಲೆ, ನನ್ನ ಸೆಳೆವ ನೋಟವ ಬಲೆಯು ಎನ್ನಲೆ, ನಿನ್ನ ಮನದ ಆಕೆಯ ಅಲೆಯು ಎನ್ನಲೆ, ಹೃದಯವನ್ನು ಅಲ್ಲದೆ ಗಾಯ ಮಾಡಿದೆ, ಆ ಗಾಯದೊಡನೆ ಇದು ಆಡಿ ನೋಡಿದೆ, ಉಳಿವ ಕೊಡದೆ ಮನದಲ್ಲಿ ಇರುತ್ತಿದೆ, ಹುಚ್ಚು ಮಾತಿನಿಂದಲೇ ನನ್ನ ದೋಚಿದೆ, ಅದಕ್ಕಿಂತಿಯ ಕಚ್ಚಿ ನೀನು ನಾಚಿದೆ. ನಿನ್ನ ಕೊಂಕು ನೋಟವ ಮಿಂಚು ಎನ್ನಲೆ, ನಿನ್ನ ಬಿಂಕದಾಟವ ಸಂಚು ಎನ್ನಲೆ,
ನನ್ನಲ್ಲೇ ತಂದೆ ಮಾಡಿದೆ, ಕಾಣದಂತೆ ಹೃದಯಕ್ಕೆ ಕಣ್ಣ ಹಾಕಿದೆ. ಅದಕ್ಕೆ ಬೇಕೆ ಆಯಿತು ಇಷ್ಟು ಆಯಿದೆ, ಇನ್ನು ಕಾಯುತ್ತಿರುವುದೇ ಕಷ್ಟವಾಗಿದೆ. ಮನಕ್ಕೆ ಅದೇ ಇಷ್ಟವೆನ್ನಲೆ, ನಿನ್ನ ಕುಂಕು ಲೋಟವ ಮಿಂಚು ಎನ್ನಲೆ, ನಿನ್ನ ಬಿಂಕ ದಾಟವ ಸಂಚು ಎನ್ನಲೆ, ಹೂ ಎನ್ನಲೆ ಮುಳ್ಳು ಎನ್ನಲೆ, ಕೆಸರಿನಲ್ಲಿ ಹುಟ್ಟಿದ ಕಮಲವೆನ್ನಲೆ, ನನ್ನ ತೆಳವ ಲೋಟವ ಅಲೆಯು ಎನ್ನಲೆ, ನಿನ್ನ ಮನದ ಆಸೆಯ ಅಲೆಯು ಎನ್ನಲೆ, ಸುಮ್ಮನೆ ಮಲ್ಕೋ ಮಲ್ಕೋ. ಅರೆ ಇದರಲ್ಲಿ ಬರೀ ಸರೋಜಾ ಫೋಟೋಗಳೇ ನೋಡಮ್ಮ. ಸರೋಜಾ, ಈ ಆಲ್ಬಮ್ ತುಂಬಾ ನಿನ್ ಫೋಟೋಗಳೇ, ನಿನ್ಗೋಸ್ಕರನೇ ಕಳಿಸ್ಕೊಟ್ಟಿರ್ಬೇಕು ರಾಜಗೋಪಾಲ್. ತಗೋ, ನಮ್ಮಂಥವ್ರು ಸಲೀಸ ಸಿಕ್ಕಿದೀವಿ ಅಂತ ಫೋಟೋ ತೆಗಿತಾರೆ, ನಮ್ಮನ್ನು ತಮಾಷೆ ಮಾಡೋದೇ ಅವ್ರಿಗೊಂದು ಶೋಕಿ, ತಮ್ಮ ದೊಡ್ಡಕ್ಕೆ ತೋರಿಸೋಕೆ ಪ್ರಧಾನ ಬೇರೆ ಮಾಡ್ತಾರೆ. ನನ್ಗೆ ಯಾವುದು ಬೇಕಾಗಿಲ್ಲ ಮೇಡಮ್, ದಯವಿಟ್ಟು ಈ ಆಲ್ಬಮ್ನ ವಾಪಸ್ ಕಳಿಸ್ಬಿಡಿ. ಮದಮ್ಮ ತಗೊಂಡು ಹೋಗಿ. ನಾನು ನಿಮ್ಗೆ ಮೊದಲೇ ಹೇಳಿದ್ದೆ, ಆ ಸರೋಜ ಟೀಚರ್ಗೆ ತುಂಬಾ ಜಂಬ ಅಂತ, ನೀನ್ ಸುಮ್ಮಿಟ್ಲಾರ್ದೆ ಆಲ್ಬಮ್ ಯಾಕೆ ಕಳಿಸ್ಕೊಟ್ಟೆ? ನೀ ವಾಪಸ್ ಕಳಿಸ್ಕೊಟ್ಟಿದ್ದಾರೆ ನೋಡು, ಇದು ನಮ್ಗೆ ಅವಮಾನ ಮಾಡ್ದಲ್ಲ. ಮೊದಲು ನನ್ನ ಪ್ರಶ್ನೆಗೆ ಜವಾಬ್ ಕೊಡು. ಏನು? ನಾನ್ ಕಳಿಸಿದ ಆಲ್ಬಮ್ನ ಯಾಕೆ ವಾಪಸ್ ಕಳಿಸ್ಕೊಟ್ಟೆ? ದಾನ ತಗೊಂಡು ನನಗೆ ಅಭ್ಯಾಸ ಇಲ್ಲ. ದಾನ ಅಂತ ಕೊಡ್ಲಿಲ್ಲ, ಪ್ರೆಸೆಂಟೇಷನ್ ಅಂತ ಕೊಟ್ಟಿದ್ದು. ಪ್ರೆಸೆಂಟೇಷನ್ ಕೊಡಕ್ಕೆ ನಾನು ಯಾರು ನಿಮ್ಗೆ? ನನಗೂ ನಿಮ್ಗೆ ಏನ್ ಸಂಬಂಧ? ಆ ಸಂಬಂಧ ಏನು ಅಂದ್ರೆ, ನೀನು ನನ್ನ ತಂಗಿ ಟೀಚರ್. ನಿಮ್ ತಂಗಿಗೆ ಬೇರೆ ಟೀಚರ್ಸ್ ಕಾಣಿದ್ದಾರೆ, ಅವ್ರಗಳಿಗೆಲ್ಲ ಯಾಕೆ ಸಪರೇಟ್ ಆಲ್ಬಮ್ ಕೊಡ್ಲಿಲ್ಲ? ಅದು ನನ್ನ ಇಷ್ಟ. ನನಗೆ ಅವಮಾನ ಮಾಡಬೇಕು ಅಂತ ಕೊಟ್ರ? ಆ ಭಾವನೆಯಿಂದ ನಾನು ಹಿಂಗೆ ಆಲ್ಬಮ್ ಕಳಿಸ್ಲಿಲ್ಲ. ಮತ್ತೆ ಆ ಭಾವನೆಯಿಂದ ಕಳಿಸಿದ್ರೆ? ಅದೆಲ್ಲ ನಿನಗಾಗಿ, ಆ ಆಲ್ಬಮ್ನ ವಾಪಸ್ ಕಳಿಸಿ ನಿನಗೆ ಅವಮಾನ ಮಾಡಿದ್ಯ, ಅದಕ್ಕೆ ಸೇಡ್ ತಿಳಿಸ್ಕೊಳ್ದೆ ನಾನು ಇವತ್ತಿನ ಬಿಡೋದಿಲ್ಲ. ಮೇಡಮ್ ಎಲ್ಲಿಗೆ ಹೋಗ್ತೀರಾ? ಅಲ್ಲೆಲ್ಲೂ ದಾರಿ ಇಲ್ಲ, ಬನ್ನಿ ದಯ ಮಾಡ್ತಿ. ಇಲ್ಲಿ ಕಿರಿಚ್ಕೊಂಡ್ರು ಯಾರಿಗೂ ಕೇಳಿಸೋದಿಲ್ಲ. ಅವತ್ತು ನಮ್ಮ ಮನೇಲಿ ಫಿಲಮ್ ನೋಡಿದ್ರಲ್ಲ, ಜ್ಞಾಪಕ ಇದೆ ನಿಮ್ಗೆ? ಅವತ್ತು ಆ ಜಿಂಕೆ ಹುಲಿಗೆ ಯಾವ ರೀತಿ ಬಲಿಯಾಯ್ತು ಅದೇ ಗತಿನೇ ಇವತ್ತು ನಿಮ್ಗಾಗೋದು. ಹಾಗಾದ್ರೆ ನೀವು ಮನುಷ್ಯರಲ್ಲ ಹುಲ್ಗಾನ? ಹಾಗೆ ತಿಳ್ಕೊಳ್ಳಿ. ಬೇಡ ನೋ ಬೇಡ. ಎಲ್ಲಿಗೆ ಹೋಗ್ತೀರಾ ಮೇಡಮ್? ಇವತ್ತು ನನ್ನಿಂದ ನೀವು ತಪ್ಪಿಸ್ಕೊಳಕ್ ಆಗೋದಿಲ್ಲ. ಈಗೇನು ಹೇಳ್ತೀರಾ? ಏನ್ ಹೇಳೋದು, ನಮ್ಮಂತ ಬಡವರ ಜೀವನದ ಜೊತೆ ಆಟ ಆಡೋದೇ ನಿಮಗೊಂದು ಮೋಜು ತಮಾಷೆ. ನೀವು ಶ್ರೀಮಂತರು, ಏನ್ ಮಾಡಿದ್ರು ಬಚಾವ್ ಆಗ್ತೀರಾ?
ಮೇಡಮ್, ನಾನಂತ ನೀಚ ಅಲ್ಲ. ನಿಮ್ಮಂತವ್ರ ಮೇಲೆ ಬಲಾತ್ಕಾರ ಮಾಡಿ ಕೆಳದರ್ಜೆಗಿಳಿಯುವಷ್ಟು ಕೀಳಲ್ಲ ಈ ರಾಜಗೋಪಾಲ್. ಅಂಡರ್ಸ್ಟ್ಯಾಂಡ್? ಈ ಹುಡುಗರಿಗೆ ಈ ವಯಸ್ಸಿನಲ್ಲಿ ಇದ್ದಕ್ಕಿದ್ದಾಗೆ ಅದೇನೇನು ಆಗಿಬಿಡುತ್ತೋ ಒಂದೂ ಅರ್ಥವಾಗಲ್ಲ. ಶಾವಣ್ಣ, ನಿನಗೆ ಅರ್ಥವಾಯ್ತಾ? ನೀನು ಅವನ ಅಪ್ಪ, ನಿನಗೆ ಅರ್ಥವಾಗಿಲ್ಲ, ಇನ್ನು ನನಗೇನು ಅರ್ಥ ಆಗತ್ತಪ್ಪ? ಲೈ, ನೀನೇ ಹೇಳಿ, ನಾನು ಯಾವಾಗಲಾದರೂ ಹೀಗೆ ಮಾಡಿದ್ದೀನ? ಆದ್ರೆ ಒಂದು ಸಲ ಮಾತ್ರ. ಅಣ್ಣನೇ ಹೇಳಿದ್ದು ಇನ್ನೆರಡು ಆಲ್ಬಮ್ ತರಕ್ಕೆ. ಮೊನ್ನೆ ರಾತ್ರಿ ಅಣ್ಣ ನಿದ್ದೆ ಮಾಡ್ದೆ ಆಲ್ಬಮ್ ಅಲ್ಲಿರೋ ಫೋಟೋಗಳನ್ನೆಲ್ಲ ತಿರುಗ್ಸಿ 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 ನೋಡ್ತಿದ್ದ. ಹೌದು ಡ್ಯಾಡಿ. ನಾನು ಹೇಳಿದ ಹಾಗೆ ಅವನ್ ಏನೋ ಆಗ್ಬಿಟ್ಟಿದೆ. ಏನು? ಅದೇ ಅದೇ ಅಂದ್ರೆ ಅದೇ ಏನು ಅದೇ ಅದೇ ಕಣವ ಅಂದ್ರೆ ಅದೇ ಕಣವ. ಚಂಪಾ, ಗುಡ್ ಮಾರ್ನಿಂಗ್. ಟೀಚರ್, ನಿಮ್ಗೆ ಚಂಪ ಜಾಸ್ತಿ. ಸರೋಜಾ ಮೇಡಮ್, ಚಂಪಾ ಏನು ಹೇಳಿದ್ರು? ಚಂಪಯ್ಯ, ಸರೋಜಾಮನವರು ಏನು ಹೇಳಿದ್ರು ನಿಮ್ಮಕ್ಕೆ? ಅವ್ರು ಏನ್ ಮಾಡಿದ್ರು ಗೊತ್ತಾ? ಏನಂದ್ರು? ಪಂಡಿತ, ಮೋಹನ್ ಕುಮಾರಿ ಅವರೇ. ಅಂದೇನವ್ರೆ? ಗುಡ್ ಮಾರ್ನಿಂಗ್ ಚಂ. ಗುಡ್ ಮಾರ್ನಿಂಗ್ ಚಂಪಾ, ಚೆನ್ನಾಗಿದ್ಯಾಮ್ಮ? ಚೆನ್ನಾಗಿದ್ದೀನಿ. ಏನ್ ಹೆಡ್ ಮೇಡಮ್ ಅವರು ಇಷ್ಟು ದೂರ ಬಂದಿರೋದು, ಏನ್ ಸಮಾಚಾರ? ಏನೂ ಇಲ್ಲ, ನಾವು ಸ್ಕೂಲ್ ಮಕ್ಕಳಿಗೋಸ್ಕರ ಒಂದು ಎಕ್ಸ್ಕರ್ಷನ್ ಅರೇಂಜ್ ಮಾಡಿದ್ದೀವಿ. ಚಂಪಾಗೂ ಬರೋಕಾಸೆ, ತಾವು ದಯವಿಟ್ಟು. ನಿಮ್ ಮಗು ನೀವು ಕರ್ಕೊಂಡು ಹೋಗೋದಕ್ಕೆ ದಯವಿಟ್ಟು ಅಂತ ಕೇಳ್ಕೋಬೇಕೆ? ನಮ್ ಚಂಪಾ ಬರ್ಬೇಕಾದ್ರೆ ಆ ನಿಮ್ ಸರೋಜಾ ಟೀಚರ್ ಎಕ್ಸ್ಕರ್ಷನ್ ಬರ್ಕೊಡ್ದು. ಆ ಸರೋಜಾ ಮೇಡಮ್ ಮೇಲೆ ಮಕ್ಕಳೆಲ್ಲ ಅಷ್ಟೊಂದು ಪ್ರೀತಿ ಇಟ್ಕೊಂಡಿರ್ಬೇಕಾದ್ರೆ ನಿಜವಾಗ್ಲೂ ಆಕೆನ್ ಮೆಚ್ಕೋಬೇಕಾದ್ದೆ ಅಲ್ವೇನೋ? ನಮ್ಮೊಬ್ಬರಿಂದ ಮಕ್ಕಳಿಗೆಲ್ಲ ನಿರಾಶೆ ಆಗೋದು ಬೇಡ, ಕರ್ಕೊಂಡೋಗಿ. ತುಂಬಾ ಸಂತೋಷ. ನೋಡಿ, ಆದ್ರೆ ಒಂದು ಮಾತು, ಮಾದಮ್ಮ ನಮ್ ಚಂಪಾ ಜೊತೆ ಮಾದಮ್ಮನು ಬರ್ತಾಳೆ. ಹಾಗೆ ಆಗ್ಲಿ, ನನ್ ತಪ್ಪಿನೂ ಕರ್ಕೊಂಡು ಹೋಗ್ತೀನಣ್ಣ. ಅದೆಲ್ಲ ಯಾಕಮ್ಮ? ಚಂಪಾ ಹೇಳಿದ್ಮೇಲೆ ಆಯ್ತು, ಅದಾಗ್ಲೇ ಬೇಕು. ಅವ್ರು ಮತ್ತೆ ನಾವು ಒಪ್ಕೊಳ್ಳಿಲ್ವೇನೋ? La 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 la
ನಗುವ ನಲಿವ ಮರೆತಿಹ ಬಾಲ್ಯಕ್ಕೆ ಜಾರಿ ಮೆರೆವ ಕುಣಿವ ಗಾಂಭೀರ್ಯ ತೋರದೆ ಬಿಗುವಳು ದೂಡಿ ಮಕ್ಕಳ ಸ್ನೇಹದಿ ಮಕ್ಕಳ ಆಗಿ ಕುರುಕಲಿ ನೆನೆಯುವ ಕಳೆದಿಹ ಕಾಲ ಎಳೆಯರ ಸಂಗಡಸೆ ವಿಪರೀತ ಹೋಗ್ತಾ ಇದೆ ಹತ್ತಿರ ಆಸ್ಪತ್ರೆ ತಗೊಂಡವರ ಬಾಮ್ಮ ಪ್ಲೀಸ್ ಕಮ್ ಇನ್ ಏನ್ ಅಪಾಯ ಇಲ್ಲ ಈ ಸಣ್ಣ ಆಸ್ಪತ್ರೆಯಲ್ಲಿ ಇರೋ ಫೆಸಿಲಿಟೀಸ್ ನಲ್ಲಿ ನಾನು ಆದಷ್ಟು ಮಾಡಿದ್ದೀನಿ ಆಂಬ್ಯುಲೆನ್ಸ್ ಅರೇಂಜ್ ಮಾಡಿದ್ದೀನಿ ಬೇಗ ಮಗನ ದೊಡ್ಡ ಆಸ್ಪತ್ರೆ ಕರ್ಕೊಂಡೋಗಿ ಎಲ್ಲೋಗಿದ್ರೆ ಇಷ್ಟೊತ್ತು ನಾವು ಎಲ್ಲೆಲ್ಲೋ ಫೋನ್ ಮಾಡಿದ್ವಿ ಯಾಕ್ರಿ ಏನ್ ಸಮಾಚಾರ ಚಂಪಾ ಆಕ್ಸಿಡೆಂಟ್ ಎಲ್ಲಿ ಅವ್ರನ್ನ ಇಲ್ಲಿಂದ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ ದೊಡ್ಡ ಮಗಳು ಆಗ್ಲೇ ಹೋದ್ರು ಯಾವ ಆಸ್ಪತ್ರೆ ಚಂಪಾ 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 ಏನಾಯ್ತಮ್ಮ ನಿನಗೆ ಚಂಪಾ ಚಂಪಾ ಸರ್ ನಮ್ಮ ಸರೋಜ ಟೀಚರ್ ಹೇಳ್ತಿದ್ರೆ ಚಂಪಾ ಗತಿ ಏನಾಗ್ತಿತ್ತು ಆಕೆಗೆ ತುಂಬಾ ಏನ್ ಬಿದ್ದಿದೆ ತನ್ನ ಪ್ರಾಣನೂ ಕೇರ್ ಮಾಡಿದೆ ಚಂಪಾನ ಉಳಿಸ್ಕೊಟ್ಲು ಮಹಾತಾಯಿ ಎಷ್ಟು ದೊಡ್ಡ ಗುಣ ಹಾಕಿದ್ರು ನನಗೋಸ್ಕರ ನೀವು ತುಂಬಾ ತೊಂದರೆ ತಗೋತಿದ್ದೀರಾ ಡಾಕ್ಟ್ರೆ ಇದ್ರಲ್ಲಿ ತೊಂದರೆ ಏನ್ ಬಂತು ನೀವು ತುಂಬಾ ಸುಸ್ತಾಗಿದ್ರಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಈಗ ಸ್ವಲ್ಪ ಪರವಾಗಿಲ್ಲ ತಾನೆ ಹಾ ಪರವಾಗಿಲ್ಲ ಈ ಟ್ಯಾಬ್ಲೆಟ್ಸ್ ತಗೊಳ್ಳಿ ಎಲ್ಲ ಸರಿ ಹೋಗುತ್ತೆ ಚಂಪಾ ಹೇಗಿದ್ದಾಳೆ ರಾಜಗೋಪಾಲ್ ರಾಯ್ ಸರೋಜಾ ಟೀಚರ್ ಸರೋಜಾ ಟೀಚರ್ ಅಂತ ಎಷ್ಟು ಕರವರ್ತಾ ಇದ್ದಾಳೆ ನೋಡಿ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದಾಳೆ ಹೇಗೆ ನೆನೆಸ್ಕೋತಾ ಇದೆ ನೋಡಿ ಮಗು ಚಂಪಾ ಯಾರು ಬಂದಿದ್ದಾರೆ ನೋಡಮ್ಮ ಯಾರು ಬಂದಿದ್ದಾರೆ ನೋಡ ಚಂಪಾ ನಾನ್ ಕರ್ಕೊಂಡ್ಬರ್ತೀನಮ್ಮ ನಿಮ್ ಸರೋಜಾ ಟೀಚರ್ ನಾನ್ ಕರ್ಕೊಂಡ್ಬರ್ತೀನಿ ಚಂಪಾ ಇಲ್ಲಿ ನೋಡಮ್ಮ ನಾನ್ ಬಂದಿದ್ದೀನಿ
ಚಂಪಾ ಹೇಳ್ಬಾರ್ದು ಹೇಳ್ಬಾರ್ದು ನಿನ್ ಜಾಣ ಅಲ್ವೇನಮ್ಮ ಅಳ್ಬಾರ್ದಮ್ಮ ಅಳ್ಬಾರ್ದು 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 ಚಿನ್ನ ಹಾಗೆಲ್ಲ ಅನ್ಬಾರ್ದಮ್ಮ ಹಾಗೆಲ್ಲ ಅನ್ ಚಿನ್ನ ಬೇಗ ಹುಷಾರಾಗ್ಬಿಟ್ರೆ ಎಲ್ರಿಗೂ ಸಂತೋಷ ಅಲ್ವೇ ಬಂಗಾರ ಅಳ್ಬಿಡಮ್ಮ ನಾನ್ ಚೆನ್ನಾಗಿದ್ದೀನಿ ಚಂಪಾ ನಾನ್ ಚೆನ್ನಾಗಿದ್ದೀನಮ್ಮ ಗೋಪಾಲ್ ರಾಯ್ರೆ ಇವರೇ ವೈದ್ಯರು ಜಗದೀಶ್ ಅಂತ ಸಮಯಕ್ಕೆ ಸರಿಯಾಗಿ ಬಂದು ಚಿಕಿತ್ಸೆ ಮಾಡಿ ನಮ್ ಚಂಪಾ ಪ್ರಾಣ ಉಳಿಸಿದ್ರು ನಿಮ್ಗೆ ಬೇಗ ಗುಣ ಆಗಿ ಅಂತ ನಾವೆಲ್ರು ಸ್ಕೂಲಲ್ಲಿ ಪ್ರಾರ್ಥನೆ ಮಾಡಿದ್ವಿ ನಾನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಪ್ರಸಾದ ತಂದಿದ್ದೀನಿ ಪಾಪ ಹಣೆ ಗಟ್ಕೋ ನಿಮ್ಗೆ ಬೇಗಿಡು ಗೌರಿ ಪರವಾಗಿಲ್ಲ ನಿಮ್ಗೆ ಬೇಗ ವಾಸಿ ಆದ್ರೆ ಸಾಕು ಅಯ್ಯೋ 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 ಇಷ್ಟು ದೊಡ್ಡ ಬಾಳೆಗೋನೆ ಎಲ್ಲಿಂದ ತಂದ್ರಿ ಏ ತಂದೆ ಹ್ಯಾಗ ತಂದೆ ಅಂತ ಕೇಳ್ಬೇಡ ತಂದೆ ಇರುದು ಮುಖ್ಯ ನೀನೇನು ಚಿಂತೆ ಮಾಡ್ಬೇಡ ಮೂರ್ ಹೊತ್ತು ಮಾಡಿದ್ದೇ ಮಾಡುದು ಮಾಡಿದ್ದೇ ಮಾಡುದು ಏನ ಬಾಳೆಕಾಯಿ ಬಜ್ಜಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಚೆನ್ನಾಗಿದೆ ಕೂತ್ಕೊಳ್ಳಿ ಎಲ್ರು ಹೇಗ್ ಓದ್ತಾ ಇದ್ದೀರಾ ಚಂಪಾ ಬರ್ಲಿಲ್ವಾ ಗುಡ್ ಮಾರ್ನಿಂಗ್ ಟೀಚರ್ ಗುಡ್ ಮಾರ್ನಿಂಗ್ ಎವ್ರಿಬಡಿ ಗುಡ್ ಮಾರ್ನಿಂಗ್ ಸಾರಿ ಟೀಚರ್ ಲೇಟ್ ಆಯ್ತು ಪರವಾಗಿಲ್ಲಪ್ಪ ನೀನ್ ಹೇಗಿದ್ಯಾ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಟೀಚರ್ ನಾನು ಚೆನ್ನಾಗಿದ್ದೀನಿ ಇವ ನಿಂಗೆ ಓ ಥ್ಯಾಂಕ್ ಯು ಸಾರಿ ಚಂಪಾ ದೇವ್ರ ದಯಿಂದ ನೀನ್ ಹುಷಾರಾಗಿ ಬಂದೆ ಟೀಚರ್ ಈ ಕ್ಲಾಸ್ಗೆ ಗೌರಿನೇ ಮಾನಿಟರ್ ಆಗ್ಲಿ ಓಕೆ ಟೀಚರ್ ನನ್ನ ಹೋಮ್ವರ್ಕ್ನ ನೋಟ್ಸಲ್ಲಿ ಬರ್ಕೊಂಬಂದಿದ್ದೀನಿ ಹೌದಾ ಸಾರಿ ಮಾತಮ್ಮ ಇನ್ನಲ್ಲಿಂದ ಈ ಛತ್ರಿ ಈ ಚೇರು ಟೇಬಲ್ಲು ಈ ಊಟ ಯಾವುದು ಬೇಡ ನನ್ ಗೌರಿ ಜೊತೆನೆ ಊಟ ಮಾಡ್ತೀನಿ ಕೆಂಪರಾಣಿ ಅವ್ರೆ ಹೌದು ಮಾತಮ್ಮ ಗೌರಿ ಇನ್ನೆಲ್ಲ ನಿನ್ ಜೊತೆ ಕುತ್ಕೊಂಡೆ ಊಟ ಮಾಡೋದು ಅಯ್ಯೋ ಬೇಡಮ್ಮ ಹಾಗೆಲ್ಲ ಅನ್ಬಾರ್ದು ಲಕ್ಷ್ಮಿ ನೀನು ತಿನ್ನೆ ಗೌರಿ ನನ್ನ ಊಟ ನೀನ್ ತಿನ್ನು ನಿನ್ನ ಊಟ ನಾನ್ ಬೇಡ ನಮ್ದು ರಾಗಿ ರೊಟ್ಟಿ ಪರವಾಗಿಲ್ಲ ತಗೊಳೆ ತಿನ್ನು ಎಷ್ಟು ಚೆನ್ನಾಗಿದೆ ರಾಗಿ ರೊಟ್ಟಿ ನಮ್ಮನೇನು ಮಾಡಿಸ್ತೀನಿ ರಾಗಿ ರೊಟ್ಟಿ ಮಾಡ್ಬೇಕಂತ್ರಿ ಇದು ಚಂಪಾರಾಣಿ ಅವ್ರ ಆರ್ಡರ್ ಚಂಪಾರಾಣಿ ಅವ್ರ ಆರ್ಡರ್ ರಾಗಿ ರೊಟ್ಟಿ ತದೆ ತನ್ನ ನನ್ನ ತರೆ ನನ್ನ ಭಟ್ರೆ ಏನ್ರಿ ಇದೆಲ್ಲ ಇದನ್ನ ಸ್ಪೆಷಲ್ಲು ರಾಗಿ ರೊಟ್ಟಿ ವಾಟ್ ರಾಗಿ ರೊಟ್ಟಿ ರಾಗಿ ರೊಟ್ಟಿ ಭಟ್ರೆ ನನ್ಗಿನ್ನೊಂದು ಬಡ್ಸಿ ಹ್ಮ್ ತಗೊಳ್ಳಿ ರೇ ಯಾರಿನ್ನೆಲ್ಲ ಮಾಡಕ್ ಹೇಳಿದ್ದು ಎತ್ತೋಳಗ್ರಿ ಚಂಪಾರಾಣಿ ಅವರ ಆರ್ಡರ್ ರಾಗಿ ರೊಟ್ಟಿ ಚಂಪಾರಾಣಿ ಅವರ ಹೌದಣ್ಣ ನಾನೇ ಹೇಳಿದ್ದು ಮಾಡಕ್ಕೆ ನೀನ್ ಹೇಳಿದ ಮರಿ ಹಾಗಾದ್ರೆ ಸರಿ ತಗೊಳ್ಳಿ
ಚೆನ್ನಾಗಿದ್ಯಾ? ವಂಡರ್ಫುಲ್ ವಂಡರ್ಫುಲ್. ಗ್ರೇಟ್. ಚಂಪಾರಾಮ್ ಅವ್ರು ಹೇಳಿದ್ರೆ ರಾಗಿ ರೊಟ್ಟಿ ಏನ್ರಿ, ನಾಳೆಯಿಂದ ರಾಗಿ ಮುದ್ದನೆ ಮಾಡಿಬಿಡಿ. ಆಯ್ತು ಸರ್. ಆ ರಾಗಿ ಮುದ್ದೆ ಜೊತೆಗೆ ಬಸ್ಸಾರು ಮಾಡಿಬಿಡಿ. ಆ ಬಸ್ಸಾರಲ್ಲಿ ಮುದ್ದೆಯನ್ನು ಉರುಳಿಸ್ಕೊಂಡು ಉರುಳಿಸ್ಕೊಂಡು ನುಂಗ್ತಾ ಇದ್ರೆ ಹೌದಾ ಶಾಮಣ್ಣ? ಅಷ್ಟು ಬದಲಾಗ್ಬಿಟ್ಟಿದಾರ? ಹೌದು ಕಣಯ್ಯ, ಎಲ್ಲ ನಿನ್ ಮಗಳು, ನಿನ್ನ ಪ್ರಭಾವ ಕಣಮ್ಮ. ಆ ಮನೆ ಬಣ್ಣನೇ ಬದಲಾಗಿಬಿಟ್ಟಿದೆ. ತುಂಬಿರಿ ಶಾಮಣ್ಣ ಅವರೇ. ಅಪ್ಪ, ಶಾಮಣ್ಣ ಅವ್ರಿಗೆ ನನ್ ಹೊಗಳದ್ ಬಿಟ್ರೆ ಬೇರೆ ಕೆಲ್ಸನೇ ಇಲ್ಲ. ನೋಡ್ರ ನೋಡ್ರ, ಹೊಗಳಿಕೆ ಬೇಡ ಅನ್ನೋದ್ರಲ್ಲಿ ಈ ಪ್ರಪಂಚದಲ್ಲಿ ನಿನ್ ಮಗಳು ಒಬ್ಳೆ ಕಣಯ್ಯ. ನಮಸ್ಕಾರ. ನೀರ್ ಕೂತ್ಕೋ, ನೀರ್ ಕೂತ್ಕೋ. ಈಗ ಬಂದ್ರಿ ಒಂದ್ ನಿಮಿಷ, ಈಗ ಬಂದ್ಬಿಡ್ತೀನಿ. ತಾವೇನು ತಪ್ಪು ತಿಳ್ಕೊಳ್ದಿದ್ರೆ ಒಂದು ಮಾತು ಹೇಳ್ಬೇಕು ಅಂತಿದ್ದೀನಿ. ಸರೋಜಾ ಗುಣ ಎಂಥದ್ದು ಅಂತ ತಮಗೂ ಗೊತ್ತು. ಅವಳ ಬಗ್ಗೆ ನಾನು ಹೆಚ್ಚಿಗೆ ಹೇಳಬೇಕಾದ ಅವಶ್ಯಕತೆ ಏನಿಲ್ಲ. ತಮಗೆ ಅನುರೂಪಳಾದವಳು ಅಂತ ನನಗನ್ನಿಸ್ತಾ ಇದೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ ಅಕ್ಕ. ನೋಡಿದ್ರ ನೋಡ್ರು, ಚೆನ್ನಾಗಿ ನೋಡಿ. ಬೇರೆಯವ್ರ ಮನೇನ ಹಾಗೆಲ್ಲ ಬಗ್ಗೆ ನೋಡ್ಬಾರ್ದು ಕಣ್ರು, ದುರಭ್ಯಾಸ ದುರಭ್ಯಾಸ. ಮಾತಮ್ಮ ನನ್ ಬ್ಯಾಗ್ ಕೊಡು, ನಾನೇ ತಂದೋಗ್ತೀನಿ. ಚಂಪರಾಣಿಯವರೇ, ಇವೆಲ್ಲ ಬೇಡ, ನೀನು ನನ್ನ ಜೊತೆಲಿ ಬರ್ಬೇಡ. ವೆರಿ ಗುಡ್ ಚಂಪಾ, ವೆರಿ ಗುಡ್. ಕುಡಿದು ನಡ್ಕೊಂಡು ಹೋಗ್ತಿದ್ಯಾ? ಇದ್ಗೆ ಇದ್ಯಾರು ಕೊಡ್ಬೇಕು ಗೊತ್ತಾ? ಟೀಚರ್ಗೆ. ಓಕೆ ಓಕೆ. ನೀವು ನಡ್ಕೊಂಬರಲ್ವಾ? ಹಾಗೆ ನಾನು ನಾನು ನಿನ್ ಜೊತೆ ಆಟ ಆಡಕ್ ಬರ್ತೀನಿ ರೇ. ಗುಡ್ ಮಾರ್ನಿಂಗ್ ಟೀಚರ್. ಗುಡ್ ಮಾರ್ನಿಂಗ್. ಇವು ನಿಮ್ಗೆ. ಓ ಥ್ಯಾಂಕ್ ಯು. ಚೆನ್ನಾಗಿದೆ ಅಲ್ಲ? ನಿನ್ ಹಾಗೆ ಚೆನ್ನಾಗಿದೆ ಅಣ್ಣ. ಇವನ ನಿನ್ನ ಪ್ರೀತಿಯಿಂದ ಕೊಟ್ಕೊಳ್ತಿದ್ದಾನೆ. ಅಣ್ಣನಿಗೆ ಹೂ ಅಂದ್ರೆ ತುಂಬಾ ಪ್ರೀತಿ. ಕೊಟ್ಟಿದ್ದಲ್ಲ ಹೂನ ಸರೋಜಾ ಟೀಚರ್ ಕೊಟ್ಬಿಟ್ಟೆ. ಅದನ್ನ ಒಳ್ ತಗೊಳ್ಳ ಅಣ್ಣ. ನಿಂಗ್ ಮರ್ಯಾದೆ ಗೊತ್ತಾ? ಯಾಕೆ? ಮತ್ತೆ ನನ್ ಸರೋಜಾ ಟೀಚರ್ಗೆ ಅವಳು ಇವಳು ಅಂತೀಯಲ್ಲ. ಐ ಆಮ್ ಸಾರಿ, ಐ ಆಮ್ ವೆರಿ ಸಾರಿ. ಸಾರಿ ಅಂತೆ, ನಿಂಗೆ ಜಂಬ ಜಾಸ್ತಿ. ನಿಮ್ ಮೇಡಮ್ಗೆ ಜಂಬ ಜಾಸ್ತಿ, ಅದಕ್ಕೆ ಅವಳು ತಗೊಂಡ್ಲು ಇಲ್ವಂತ ಡೌಟ್ ಬಂತು, ಕೇಳಿದೆ ಅಷ್ಟೇ. ಮತ್ತೆ ನೋಡು, ತಗೊಂಡ್ಲು ಇಲ್ವಂತ ಕೇಳ್ತೀಯ? ತಗೊಂಡ್ರು ಇಲ್ವೋ ಅಂತ ಕೇಳ್ಬೇಕು. ಅಮ್ಮ ತಪ್ಪಾಯ್ತು, ಈಗ ಸರಿಯಾಗಿ ಕೇಳ್ತೀನಿ. ಓಕೆ, ಅವಳು ತಗೊಂಡ್ಲ? ಅವಗೊಂಡ್ರಾ? ಮೊದ್ಲು ತಗೊಳಕ್ಕೆ ಹಿಂದೂ ಮುಂದು ನೋಡಿದ್ರು, ನಿನ್ ಪ್ರೀತಿಯಿಂದ ಕೊಟ್ಕಳ್ಸಿದ್ದಂದ್ಮೇಲೆ ತಗೊಂಬಿಟ್ರು. ಹೂ ತಗೊಳ್ಳುವಾಗ ಆ ಮೇಡಮ್ ಮುಖ ಹೇಗಿತ್ತು? ನಿನ್ ಕೊಟ್ಕಳ್ಸಿದ್ದಲ್ಲ ಆ ಹೂನಾಗೇ ಇತ್ತು. ಡಾಕ್ಟ್ರು. ನಮಸ್ಕಾರ. ನಮಸ್ಕಾರ. ನನಗೆ ಇಲ್ಲಿಗೆ ಟ್ರಾನ್ಸ್ಫರ್ ಆಯ್ತು. ಹೌದಾ? ಅಂದ ಹಾಗೆ ಮದುವೆ ವಿಷಯ ಏನು ಯೋಚನೆ ಮಾಡಿದ್ರಿ? ನೋಡಿ, ಸರೋಜ ಅಂತ ಒಳ್ಳೆ ಹುಡುಗಿ ಸಿಗೋದು ಖಂಡಿತವಾಗ್ಲೂ ತುಂಬಾ ಕಷ್ಟ. ನಿಮ್ಮಿಷ್ಟ ಏನು? ನನಗೂ ಅದೇ ಇಷ್ಟ. ಅವ್ರ ತಂದೆಯವ್ರ ಹತ್ರ ಮಾತಾಡೋಣ ಅಂತ ಈಗ ಅಲ್ಲಿಗೆ ಹೊರಟಿದ್ದೆ. ಏನಿಲ್ಲ,
ನಾವು ಬಡವರು, ವರದಕ್ಷಿಣೆ ಕೊಡೋ ಸ್ಥಿತಿಲಿಲ್ಲ. ನಿಮ್ಮನ್ನು ವರದಕ್ಷಿಣೆ ಯಾರು ಕೇಳಿದ್ರು? ನೀವು ಒಪ್ಪಿಗೆ ಕೊಟ್ಟರೆ ಸಾಕು. ಅಪ್ಪ ಹೌದಪ್ಪ, ಅಕ್ಕ ಬಂದ ಕೂಡಲೇ ಅವನನ್ನು ವಾಪಸ್ ಬಿಟ್ಟು ಬೇಗ ಮುಹೂರ್ತ ಇಡಿಸ್ಬಿಡೋಣ. ಇಷ್ಟೊತ್ತಿಗಾಗಲೇ ಪುರೋಹಿತರನ್ನು ಕರೆಸಿ ಮುಹೂರ್ತನೂ ಇಡಿಸಿಬಿಟ್ಟಿರಬೇಕು. ಆ ಸರೋಜಾ ಟೀಚರ್ನ ಆ ಡಾಕ್ಟ್ರು ಎಷ್ಟು ಮೆಚ್ಚಿಕೊಂಡಿದ್ದಾನೆ ಅಂದ್ರೆ ಹೇಳೋದಕ್ಕೆ ಸಾಧ್ಯವಿಲ್ಲ. ಚಂಪಾ ನೀನೇ ಹೋಗಿದ್ದೆ? ನೀನ್ ಬರಲ್ಲ ಅಂದೆ, ನಾನೇ ಹೋಗಿ ಸರೋಜ ಟೀಚರ್ನ ಡಾಕ್ಟರ್ ಅಂಕಲ್ನ ಮಾತಾಡಿಸ್ಕೊಂಬಂದೆ. ಅವ್ರನ್ನ ಹೋಗ್ರಿ ಈಗ ಅಲ್ಲೋಗ್ತಾರೆ ನೋಡು. ನೋಡಿದೆ ಚಂಪಾ, ಮಾತಾಡಿಸ್ದೆ ಹಾಗೆ ಹೋಗ್ತಿದ್ದಾರೆ, ಎಷ್ಟ್ ಅಹಂಕಾರ ಅವ್ರಿಗೆ. ನಿಮ್ಗೆ ಅಹಂಕಾರ? ಅವ್ರು ಹೇಳಿದ್ರು ನಿನ್ನ ಮಾತಾಡಿಸ್ಕೊಂಬರೋಣ ಬಾ ಅಂತ. ನಾನೇ ಹೇಳಿದೆ ಅಣ್ಣಿಗೆ ಮೂರ್ ಸರಿಗಿಲ್ಲ ಅಂತ. ಡಾಕ್ಟರ್ ಅಂಕಲ್ ಹೇಳಿದ್ರು ನಿನ್ನ ಅಂತರ ತಿಳ್ಸಕ್ಕೆ. ಎಕ್ಸ್ಕ್ಯೂಸ್ ಮೀ. ಎಸ್ ಪ್ಲೀಸ್. ನಾನು ಮಿಸ್ಟರ್ ರಾಜಗೋಪಾಲ ನೋಡ್ಬೇಕಾಯ್ತು. ತಮ್ಮ ಹೆಸರು? ಸರೋಜಾ. ಒಂದು ನಿಮಿಷ ಇರಿ. ಹಲೋ ಸರ್, ತಮ್ಮನ್ನು ಹುಡುಕೊಂಡು ಸರೋಜಾ ಅಂತ ಯಾರೋ ಬಂದಿದ್ದಾರೆ ಸರ್. ಯಾರು? ಸರೋಜಾ ಅಂತನಾ? ಏನಂತೆ? ಸರಿ ಕಳಿಸಿ, ಒಳಗಡೆ ಕಳಿಸ್ಕೊಡ್ತೀನಿ ಸರ್. ಸರಿ ಸರ್. ಸರ್ ಚಿಕ್ಕ ಸಾಹೇಬ್ರು ಬೋರ್ಡ್ ರೂಮ್ ಇದ್ದಾರೆ, ಅವ್ರನ್ನ ಕರ್ಕೊಂಡೋಗಲ್ಲಿಗೆ. ಸರಿ ಬನ್ನಿಮ್ಮ. ಹೋಗಿಮ್ಮ. ನಮಸ್ಕಾರ. ನಮಸ್ಕಾರ. ಓಹ್ ಸರೋಜಾ ಮೇಡಮ್, ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ. ಪ್ಲೀಸ್ ಇಡಾ. ಥ್ಯಾಂಕ್ ಯು. ಏನು ಸಮಾಚಾರ, ಇಷ್ಟು ದೂರ ಬಂದಿದ್ದೀರಲ್ಲ? ಬಡವ್ರ ಮನೆ ಮಧ್ಯೆ ಮದುವೆ? ಹೌದು. ದಯವಿಟ್ಟು ನೀವು ಬರಬೇಕು. ಟ್ರೈ ಮಾಡ್ತೀನಿ. ಟ್ರೈ ಮಾಡೋದಲ್ಲ, ತಾವು ಖಂಡಿತ ಬಂದು ಆಶೀರ್ವಾದ ಮಾಡಬೇಕು. ವಿಶ್ ಯು ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ನೀವು ಬಂದೇ ಬರ್ತೀರಾ ಅನ್ನೋ ನಂಬಿಕೆ ನನಗಿದೆ. ಇನ್ನು ನಿಮ್ಮ ತಂದೆಯವರ ಲಗ್ನ ಪತ್ರಿಕೆ ಕೊಡಬೇಕು, ನಾನು ನಿಮ್ಗೆ ಬರ್ತೀನಿ. ಹೇ
ನೋಡಿದೆ ಲಗ್ನ ಪತ್ರಿಕೆನ. ಅಂತೂ ಒಳ್ಳೆ ಗಣ್ಯ ಹುಡುಕ್ಬಿಟ್ಟು ಕಣ ಆ ಸರೋಜಮ್ಮ. ಅಂತ ಒಳ್ಳೆ ಡಾಕ್ಟ್ರು ವರದಕ್ಷಿಣೆ ಇಲ್ಲದೆ ಈ ಮದುವೆ ಒಪ್ಕೋಬೇಕಾದ್ರೆ ಅವ್ರ ಎಂಥ ಅದೃಷ್ಟ ಮಾಡಿರ್ಬೇಕು. ಹೌದು ಕಣು, ಎಂಥ ದೊಡ್ಡ ಗುಣ ಅವಳದು. ತನ್ನ ಮದುವೆಗೆ ಮುಂಚೆ ತನ್ನ ತಂಗಿ ಮದುವೆ ಮಾಡ್ತಿದ್ದಾಳೆ. ತಂಗಿ ಮದುವೆನ? ಅರೆ ಸರೋಜ ತಂಗಿ ಮದುವೆ ಡಾಕ್ಟರ್ ಜಗದೀಶ್ ಜೊತೆಲಿ. ಯಾಕೋ ನಿನ್ ಲಗ್ನ ಪತ್ರಿಕೆ ನೋಡ್ಲಿಲ್ವೇನ? ಈಗ ನೋಡ್ತಾ ಇದ್ದೀನಿ. ಯಾಕೆ ಹೀಗೆ ಹೊರಟುಬಿಟ್ಟ? ಈಗಿನ ಕಾಲದ ಹುಡುಗರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಯಾಕೆ ಹೀಗೆ ಪ್ರಾಯ? ನಮಗೂ ಒಂದು ಕಾಲದಲ್ಲಿ ಪ್ರಾಯ ಬಂದಿತ್ತಲ್ಲ. ಆಗ ನೀನು ಹೀಗೆ ಮಾಡ್ತಿದ್ಯಾ? ಹೌದು. ಮತ್ತೆ ನಾನು ನೀನು ಕೂಡಿ ಬೆಳೆದವರಲ್ವಾ, ಆಗ ನೀನು ಏನೇನು ಮಾಡ್ತಿದ್ದೆ ಅನ್ನೋದು ನಂಗೆ ಗೊತ್ತಿಲ್ವಾ? ಅದನ್ನ ನಿನ್ನ ಮಗ ಮಾಡ್ತಿದ್ದಾನೆ. ಫೈಲ್ ಕೊಡಿಲಿ ಕೊಡಲಿ ಇಡು. ಪ್ರಾಯ ಅನ್ನೋದಿದೆಯಲ್ಲ, ನೆನೆಸ್ಕೊಂಡ್ರೆ ಮತ್ತೆ ಬರುತ್ತಾ? ಎಲ್ಲದಕ್ಕೂ ಕಂಕಣ ಕೂಡ ಬರಬೇಕು ಕಣೆ. ನಿಂಗೆ ಬೇಗ ಕೂಡ ಬಂದಿರೋದು, ನೀನೇ ಕೂಡ ಬರಕ್ ಬಿಡ್ತಿಲ್ಲ ಅಷ್ಟೇ. ಅಂದ್ರೆ ಹೇಳ ಏನ್ ಹೇಳೆ? ಹೇಳ್ಬಿಡ್ಲ? ಅರೆ ಹೇಳೆ. ನೀನ್ ಈಚೀಚೆಗೆ ದಿನಾಗ್ಲೂ ಗುಲಾಬಿ ಹೂ ಮುಡ್ಕೊಂಡ್ ಬರ್ತೀಯಲ್ಲ, ಅದನ್ನ ಯಾರು ಕೊಟ್ಟು ಕಳಿಸ್ತಾರೆ? ನಾವಿಲ್ಲಿ ಅವರಲ್ಲಿ ವ್ಯಕ್ತಿಯಲ್ಲಿ ಆಕಾಶ ಕಾರ ಪ್ರಯತ್ನ ಪಟ್ರೆ ಕೆಳಕ್ ಬಿದ್ದು ಕೈಕಾಲು ಮುಕ್ಕೋಬೇಕಾಗುತ್ತಮ್ಮ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಚಂಪಾ. ಗುಡ್ ಈವ್ನಿಂಗ್ ಟೀಚರ್. ಅಪ್ಪಿ ಇನ್ನೂ ಬಸ್ ಬರಲಿಲ್ಲ, ತಮಗ್ ತೊಂದರೆ ಆಗದೆ ಇದ್ರೆ ಸ್ವಲ್ಪ ಡ್ರಾಪ್ ಮಾಡಿ. ಯಾವ ಕಡೆ ಹೋಗ್ಬೇಕು ನೀವು? ಈಚೆ ಬಲ್ಗಡೆ ರಸ್ತೆಲಿ ಹೋಗ್ಬೇಕು. ನಾನು ಎಡಗಡೆ ಹೋಗ್ತಾ ಇದ್ದೀನಿ. ಐ ಆಮ್ ಸಾರಿ. ಪ್ಲೀಸ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಬನ್ನಿ, ಡ್ರಾಪ್ ಮಾಡ್ತೀನಿ. ಥ್ಯಾಂಕ್ಸ್, ಪರವಾಗಿಲ್ಲ, ನಡ್ಕೊಂಡು ಹೋಗ್ತೀನಿ. ನೋಡಿ, ನೀವು ಬರಲ್ಲ ಅಂತ ಹೇಳಿದ್ರೆ ಚಂಪಾ ಮನಸ್ಸು ಬಹಳ ಬೇಜಾರಾಗುತ್ತೆ. ಪ್ಲೀಸ್ ಬನ್ನಿ. ಓಕೆ, ಹೆದರ್ಕೋಬೇಡಿ, ಬನ್ನಿ. ಡ್ರಾಪ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಬರ್ತೀನಿ ಚಂಪಾ. ಆಯ್ತು ಟೀಚರ್. ಸರದ ಟೀಚರ್. ಟಾಟಾ. 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 ಏನು ಸರೋಜಾ ಮೇಡಮ್ನವರು ಕಾರಿಂದ ಹಿಡಿದು ಬರ್ತಿದ್ದೀರಿ? ಇಂಪ್ರೂವ್ ಇಂಪ್ರೂವ್. ರಂಗಣ್ಣವ್ರೆ, ನಿಮ್ಗೆ ಬೇರೇನು ಕೆಲಸ ಇಲ್ವಾ? ಇದೆ, ಏರೋಪ್ಲೇನ್ನಲ್ಲಿ ಹೋಗ್ಬೇಕು ಅಂತ ಆಸೆ ಇದೆ. ಹೋಗಿ. ಯಾರು ಬೇಡ ಅಂತ ಹೇಳಿದ್ದಾರೆ? ಬಿದ್ದೋಗ್ಬಿಟ್ರಿ ಏನ್ ಗತಿ ಅಂತ ಹೆದರಿಕೆ. ಅದಕ್ಕೆ ಅಮ್ಮ ನಾವೆಲ್ಲೂ ಹೋಗಲ್ಲ. ಎಲ್ಲಿ ಗ್ರಹಚಾರ? ಎರಡು ಮಕ್ಕಳು ಬೇರೆ ಇವೆ. ಮುಂದಿಂದ ಎಷ್ಟಾಗುತ್ತೋ ಏನೋ ಕರ್ಮ. ನಿಮ್ಮ ಹತ್ರ ಯಾರು ಮಾತಾಡ್ತಾರೆ ಹೇಳಿ. ಹೋಗಿ ಹೋಗಿ, ಅದೃಷ್ಟ ನಿಮ್ದು ಅದೃಷ್ಟ. ಮಕ್ಕಳ ನೀವೇನು ಚಿಂತೆ ಮಾಡಬೇಡಿ, ಅವ್ರ ಕಾರ್ನಲ್ಲಿ ಬಂದ್ರೆ ನಮ್ಮ ಮನೆಯ ಬಾಗಿಲಿಗೆ ಹಡಗನ್ ತರಿಸಿ ಅದ್ರ ಮೇಲೆ ಹತ್ಕೊಂಡು ಹೋಗೋಣ. ಗೋಪಿ. ಲೇ ಗೋಪಿ. ಏನಪ್ಪ? ಎಲ್ಲ ಒಳ್ಳೆ ಮನೆತನಸ್ಥ ಹುಡುಗಿಯರು, ಇದರಲ್ಲಿ ಯಾವುದನ್ನ ಇಷ್ಟಪಡ್ತೀಯೋ ನೋಡು. ಈ ಬಾರಿ ಯಾವ್ದಾದ್ರು ಒಂದು ಡಿಸೈಡ್ ಮಾಡ್ಲೇಬೇಕಪ್ಪ. ಹೌದು ಗೋಪಿ,
ಇನ್ ಎಷ್ಟು ದಿವಸ ಅಂತ ಹೀಗೆ? ಈ ಕೆಲಸನ ನಾ ಚಂಪಾ ವಹಿಸ್ಬಿಟ್ಟಿದ್ದೀನಿ. ಚಂಪಾ, ನಿನ್ಗೆ ಯಾರು ಅತ್ತಿಗೆ ಬರಕ್ ಲಾಯಕೋ ಅವ್ರು ನೀನೇ ಆರಿಸ್ಬಿಡಮ್ಮ. ಇಷ್ಟು ದೊಡ್ಡ ಭಾರನ ಚಿಕ್ಕ ಮೇಲೆ ಹಾಕ್ಬಿಟ್ರೆ ಹೇಗೆ? ಓಕೆ, ಡೋಂಟ್ ವರಿ. ನೋಡಿ ಟೀಚರ್, ಇವರಲ್ಲಿ ಯಾರು ಚೆನ್ನಾಗಿ ಕಾಣಿಸ್ತಾರೆ ಅಂತ. ಯಾಕೆ? ನಾನು ಅದಕ್ಕೆ ಸೆಲೆಕ್ಟ್ ಮಾಡ್ಬೇಕು. ಹೇಳಿ ಟೀಚರ್. ನಿಮ್ಮ ಅಣ್ಣಂಗೆ ಇನ್ನೂ ಒಳ್ಳೆ ಹುಡುಗಿ ಸಿಗ್ಬಹುದು ಅಂತ ನಂಗನ್ಸುತ್ತೆ. ಯಾಕೆ ಹಾಗೆ ನೋಡ್ತಿದ್ಯಾ? ಇವರೆಲ್ಲರಿಗಿಂತಲೂ ನೀವೇ ಚೆನ್ನಾಗಿದ್ದೀರಿ ಚಂಪಾ. ಹೌದು ಟೀಚರ್. ನೋಡಿ ಚಂಪಾ, ಮಕ್ಕಳು ಮಕ್ಕಳಾಗಿದ್ದೇನೆ ಚೆನ್ನ. ಹುಡುಗಾಟಕ್ಕೂ ಯಾರ ಹತ್ರನು ಹೇಳಕ್ ಹೋಗ್ಬೇಡ. ಖಂಡಿತ ಯಾರ ಹತ್ರನು ಹೇಳಲ್ಲ. ವೆರಿ ಗುಡ್. ನಮ್ಮ ಅಣ್ಣಿಗೆ ಮಾತ್ರ ಚಂಪಾ. ಹೋಗಿ ಹೋಗಿ, ಅವಳಿಗೆ ಯಾಕೆ ತೋರಿಸ್ತಾ ಇದ್ದೀನ? ಮತ್ತೆ ನಾನು ಸರದ ಟೀಚರ್ ಕೌಳು ಹೇಳು ಅಂತಿದ್ಯಾ? ಓಕೆ ಓಕೆ, ಐ ಆಮ್ ಸಾರಿ. ಕೆನ್ನೆ ಕೊಡ್ಕೋ. ನನ್ನ ಕೆನ್ನೆಗಲ್ಲ, ನಿಮ್ಮ ಕೆನ್ನೆಗೆ. ಅವ್ರಿಗೆ ಯಾಕೆ ತೋರಿಸ್ತೆ? ನನ್ನ ಇಷ್ಟ, ನನಗೆ ಕಾಯ್ತಾ ಇದ್ದೆ. ಇಲ್ಲಿ ನೋಡು, ಇಷ್ಟು ಫೋಟೋಸ್ ಇದೆ, ಇಷ್ಟರಲ್ಲಿ ನಿನಗೆ ಯಾರು ಹಿಡಿಸ್ತಾರೆ ಹೇಳು. ನಿಮ್ಮ ಸರೋಜಾ ಟೀಚರ್ಗೆ ಇವರೆಲ್ಲರಿಗಿಂತ ಸಾವಿರ ಪಾಲ್ ಚೆನ್ನಾಗಿರೋ ಒಳ್ಳೆ ಗಂಡು ಸಿಗಬಹುದು ಅಂತ ನನಗನ್ಸುತ್ತೆ. ನಿಮ್ಗೇನನ್ಸುತ್ತೆ? ನಂಗೂ ಹಾಗೆ ಅನ್ಸುತ್ತೆ. ಅಣ್ಣ ಇದಾಗಿದೆ. ಹೇಗಿದೆ ಅಣ್ಣ? ಓಕೆ ತಾನೇ? ಹುಡುಕಿದೆ ಒಂದನ್ನೇ ರಜ್ಜನ್, ಬಯಸುವೆ ನಿನ್ನನ್ನೇ. ಬಂದೇ ನವವಧುವಾಗಿ ನನ್ನಯ ಪಾಲಿಗೆ ನೀ ಮಧುವಾಗಿ ಮನೆಯಲ್ಲಿ ಮನಗಳ ಬೆಳಗಿಸುವಂತ ನಗೆ ತುಂಬಿರಲಿ ಹೊಸ ಬೆಳಕಾಗಿ. ಹೃದಯವು ಹೃದಯವಾ
ಕರೆಗೆ ಹೋಗೊಡುವಂತೆ ಒಬ್ಬರನೊಬ್ಬರ ಸೆಳೆಯುವರಂತೆ ಸಾವಿರ ಹೂಗಳಲ್ಲಿ ಹುಡುಕಿದೆ ಒಂದನ್ನೇ ಬಂಧವಿದಂತೆ ಬಾಳಿನ ದಾರಿಯಲ್ಲಿ ಪಡೆದೆನು ನಿನ್ನನ್ನೇ ಸಾವಿರ ಜನ್ಮದಲ್ಲಿ ಬಯಸುವೆ ನಿನ್ನನ್ನೇ ನಾಚುತ ಬಂದೆ ನವಬಧುವಾಗಿ ನನ್ನಯ ಪಾಲಿಗೆ ನೀ ಮಧುವಾಗಿ ಮನೆಯಲ್ಲಿ ಮನಗಳ ಬೆಳಗಿಸುವಂತ ನಗೆ ತುಂಬಿರಲಿ ಹೊಸ ಬೆಳಕಾಗಿ ಗೋಪಿ ಗೋಪಿ ಲೋ ಗೋಪಿ ಏನು ಅದು ಫೋಟೋ ಯಾರ್ದು ಫೋಟೋ ಯಾರ್ದು ಫೋಟೋ ಒಪ್ಪಿಗೆನಾ ಚಂಪಾ ಹೇಳಿದ್ಮೇಲೆ ಒಪ್ಕೊಳ್ಳೇಬೇಕಲ್ಲ ಶ್ರವಣ ಏನಪ್ಪ ಗೋಪಿ ಸರೋಜ ನನ್ನ ಮಾತು ಕೇಳ್ಬಿಟ್ಟು ಬಂದ್ಬಿಡ್ಲ ನೋಡಿದೇನೆ ಸರೋಜ ಮೇಡಮ್ನ ಅದೃಷ್ಟಾನ ತಂಗಿನ ಡಾಕ್ಟ್ರಿಗೆ ಕೊಟ್ಟು ಮದುವೆ ಮಾಡಿದ್ಲು ತಾನು ಕೋಟ್ಯಾಧೀಶ್ವರನ ಕೈ ಹಿಡಿತಾಳೆ ಹೌದಲ್ಲ ನಾವು ಬರೀ ಆಸೆ ಪಡೋದ್ರಲ್ಲೇ ಆಗೋಯ್ತಲ್ರಿ ಆಸೆ ಪಡೋದ ಕನಸಲ್ಲೇ ಅರಮನೆ ಕಟ್ಟಿದ್ವಿ ಮನಸ್ಸಲ್ಲೇ ಮಂಡಿಗೆ ಮೇಲಿದ್ವಿ ಇಷ್ಟೇ ಆಗೋಯ್ತು ನಮ್ಮ ಹಣೆ ಬರ ನೋಡೆ ನೋಡೆ ಅವ್ರು ಏನು ಆಸೆ ಪಡದೆ ಎಷ್ಟು ಮೇಲಕ್ಕೆ ಹೊರಟೋದ್ರು ನಾವು ಅತೀ ಆಸೆ ಪಟ್ಟು ಪಾತಾಳಕ್ಕೆ ಇಳಿದು ಹೋದ್ವಿ ಅಲ್ವಾ ಏ ಇಟ್ಲು ಕೆಟ್ಲಿ ಮೂತಿ ನಮ್ಮ ಮುಂದಕ್ಕೆ ಎಲ್ಲಿ ಬಿಡ್ತೀಯಾ ನಿನ್ ಹುಟ್ಟುಗುಣ ಸುಟ್ರು ಹೋಗುದು ಅಂತ ಏ ಬೇಡ ಕಣೆ ಬೇರೆಯವ್ರ ಮನೆನ ಇಣಕ್ ನೋಡಬಾರ್ದು ಕಣೆ ನಾವ್ ಇನ್ನೊಬ್ರು ಮನೆ ಇಣಕ್ ನೋಡಿದ್ರೆ ನಮ್ಮ ಮನೇನ ಎಷ್ಟ್ ಜನ ಇಣಕ್ ನೋಡ್ತಾರೋ ಏನೋ ಅದು ನಿಜ ಕಣ್ರಿ ಐ ಯಾಕೆ ಕಳ್ತಾ ಇದ್ಯಾ ಅವತ್ ನೋಡಿದ್ರೆ ರಾಜಕುಮಾರಿ ಆಗಿದ್ದೆ ಯಾಕೆ ಹೀಗಾಗದೆ ನಮ್ಮ ಯಜಮಾನ್ರು ಭಾರಿ ಶ್ರೀಮಂತರು ಎಂಟತ್ತು ಕಾರಿದೆ ನನಗೆ ಎರಡು ಕಾರಿದೆ ಅಂತೆಲ್ಲ ಹೇಳಿದ್ಯಲ್ಲ
ಏನಕ್ಕೆ ಹೊಯ್ತೆ? ನೀನಲ್ಲೇ ಮೋಸ ಹೋಗಿದ್ ಕಣೆ. ನಮ್ಮಂತ ಬಡವರು ಶ್ರೀಮಂತ್ರನ್ ಮದುವೆ ಮಾಡ್ಕೋಬಾರ್ದು. ಮೊದ್ಲೇನು ಚೆನ್ನಾಗಿ ನೋಡ್ಕೋತಾರೆ, ಆಮೇಲೆ ಕಸಕ್ಕಿಂತ ಕಡೆ ತಮ್ಮಂತಸಿಗೆ ಲಾಯಕ್ಕಿಲ್ಲ ಅನ್ಸುತ್ತೆ ಅವರಿಗೆ. ನಮ್ಮವರು ಹಾಗೆ ಮಾಡಿದ್ರು, ನನ್ನ ಡೈವರ್ಸ್ ಮಾಡ್ಬಿಟ್ರು. ಹೌದ್ ಸರೋಜ, ನನ್ಗವ್ರು ಜೀವನಾಂಶ ಕೊಡಕ್ ಬಂದ್ರು, ನಾನು ಒಂದ್ ಪೈಸಾನು ತಗೊಂಡಿಲ್ಲ. ನಮ್ಮಂತ ಬಡವರು ನಮ್ ಸಾಮಾನ ಇರೋರ್ನ ನೋಡ್ಕೊಂಡು ಮದುವೆ ಮಾಡ್ಕೋಬೇಕು, ನಮ್ಗಿಂತ ಮೇಲ್ನವ್ರನ್ನಲ್ಲ. ಕಮಲ, ನಿನ್ ಸ್ಥಳ ಮಾಡ್ತೀಯ? ನಿಮ್ ಸ್ಕೂಲ್ನ ನನ್ಗೊಂದು ಕಸ ಬಿಡ್ಸೋ ಕೆಲ್ಸನಾರು ಕೊಡಿಸ್ತೀಯ ಪ್ಲೀಸ್? ಕಮಲ ಅಲ್ಬೇಡ, ಕಮಲ ಅಲ್ಬೇಡ, ಅಲ್ಬೇಡ ಕಮಲ. ನಿಮ್ ಸರೋಜನ ಅದೃಷ್ಟನೇ ಅದೃಷ್ಟ ರಾಮಯ್ಯ, ಅವಳು ಮದುವೆ ಮಾಡ್ಕೊಳ್ಳೋಕೆ ರಾಜಗೋಪಾಲ ಒಪ್ಕೊಂಡ್ಬಿಟ್ಟ. ಶಾಮಣ್ಣವ್ರೆ, ಈ ಮದುವೆಗೆ ನಾನ್ ರೆಡಿ ಇಲ್ಲ. ಸರೋಜ ದಯವಿಟ್ಟು ನಾನೇನ್ ಕೇಳ್ಬಿಡಿ. ಏನು ಆ ಸರೋಜ ಟೀಚರ್ ನಮ್ ಸಂಬಂಧ ಬೇಡ ಅಂದ್ರ? ಹೌದು, ನಾನೆಷ್ಟು ಹೇಳಿದ್ರು ಕೇಳಲೇ ಇಲ್ಲ. ಸರಿ, ನಾನೇ ಹೋಗಿ ಕೇಳ್ತೀನಿ. ಅಪ್ಪ, ಅವಳಿಗೆ ಚಂಪ ಆದ್ರೆ ಅವ್ರ ಮನೇಲಿ ಬಿದ್ದಿರ್ಲಿ, ನಾವು ಬೇರೆ ಸಂಬಂಧ ನೋಡೋಣ. ನೀನ್ ಹೋಗು, ನಾನು ಬರೋದಿಲ್ಲ. ಚಂಪ ಬಲ್ವಂತ ಮಾ ಬರೋಣ, ಬರೋದಿಲ್ಲ. ಚಂಪ ಬೇಡ, ಚಂಪ ಬೇಡಮ್ಮ, ಜಾಣ ಮರಿಯಲ್ಲ ನೀನು. ಚಂಪ ನಾನು ಬರೋದಿಲ್ಲ, ಬಿಡು. ಬರಲ್ಲ, ನೀನಿಲ್ಲ ನಿಂತಿರು, ನಾನೇ ವಾಪಸ್ ಬರ್ತೀನಿ. ಹೇ ಚಂಪ, ಒಬ್ಳು ಬಂದ್ಯಾ? ಆಲ್ರೆಡಿ ಯಾರು ಬಂದಿದ್ದಾರೆ? ಯಾಕೆ ನಾನು ಅವತ್ತೆ ಹೇಳಿದ್ದಿಲ್ಲ ಯಾರು ಕರ್ಕೊಂಡ್ಬರ್ಬಾರ್ದಂತ? ಹೋಗಿ ಟೀಚರ್, ನಾನು ನಿಮ್ಮ ಜೊತೆ ಟೂರ್ ಬಿಡ್ತೀನಿ. ಜಾಣೆ ಎಲ್ಲ ಒಳ್ಳೆ ಹುಡುಗಿಯೆಲ್ಲ ಹೋಗಮ್ಮ, ಹೋಗು ಚಂಪ. ಚಂಪ ನಾನು ಹೋಗಲ್ಲ, ಒಳ್ಳೆ ಮಾತ್ರ ಹೇಳ್ತೀನಿ, ಹೋಗು ಅಂದ್ರೆ ಹೋಗ್ಬೇಕು ಆಯ್ತಾ? ಟೀಚರ್ ಅಣ್ಣಂಗೂ ಒಪ್ಪಿಸ್ತೀನಿ, ನೀವು ಒಪ್ಪಳಿ ಟೀಚರ್. ನನ್ ಕಂಡ್ರೆ ಇಷ್ಟ ಅಲ್ವಾ ಟೀಚರ್? ಟೀಚರ್ ಪ್ಲೀಸ್, ಟೀಚರ್ ಪ್ಲೀಸ್. ಚಂಪ ಹೋಗು, ನಿನ್ನ ಕೈ ಮುಗಿತೀನಿ. ನೋಡು, ಅವ್ರು ಒಪ್ಪಿದ್ರು ನಾನು ಒಪ್ಪೋದಿಲ್ಲ, ದಯವಿಟ್ಟು ನನ್ನ ಬಲವಂತ ಅವ್ರು ಒಪ್ಪಿದ್ರು ನಾನು ಬರೋಕ್ಕಾಗೋದಿಲ್ಲ, ದಯವಿಟ್ಟು ಬಲವಂತ ಮಾಡಬೇಡ. ಆಗಲ್ಲ ಚಂಪ, ನನಗೆ ತೊಂದರೆ ಕೊಡಬೇಡ, ಪ್ಲೀಸ್ ಹೋಗಮ್ಮ, ಹೋಗು. ಆಗಲ್ಲ ಚಂಪ, ಅವ್ರ ಒಪ್ಪಿದ್ರು ನಾನು ಬರೋದಿಲ್ಲ, ಪ್ಲೀಸ್ ಹೋಗಮ್ಮ. ಎಂಬತ್ತು ತಿರ್ಗಾ ಬಂದ್ಯಾ? ಸರಿ ಟೀಚರ್, ಅಣ್ಣನ ಒಪ್ಪಿಸ್ತೇನೆ, ನೀವ್ ಒಪ್ಕೊಳ್ಳಿ ಟೀಚರ್. ನೋಡಿ ಚಂಪ, ಕೈ ಮುಗಿತೀನಿ ಅಂತ ಹೇಳಿದ್ಮೇಲೆ ಆದ್ರೂ ಹೋಗ್ಬಾರ್ದ ಹೇಳು? ಯಾರು ಹೋಗಲ್ಲ, ಯಾಕೆ ನನಗೆ ತೊಂದ್ರೆ ಕೊಡೋದು? ನೀವ್ ಒಪ್ಕೊಳ್ಳೋ ತನಕ ಆಗಲ್ಲ. ಇಲ್ಲ ಕೂತಿರ್ತೀಯ? ಹಾ ಕೂತಿ, ನಾನೇ ಎದ್ದು. ಹಾ ಅಣ್ಣ, ಸರದ ಟೀಚರ್ ಹೇಗಾದ್ರೂ ಬರ್ತಿದ್ರು, ನಾನೇ ಬರ್ತೀನಿ. ಸರದ ಟೀಚರ್ ಚಂಪ ಬಿಡಮ್ಮ, ಅವ್ಳು ಮಾತಾಡಿದ್ರೆ ನಾನು ಮಾತಾಡ.
ಚಂಪಾ ಚಂಪಾ ಅಣ್ಣ, ನನ್ ಮಾತು ಒಪ್ಕೊಂಡು ನೀವಿದ್ರೆ 7 ಗಂಟೆ ಒಳಗಾಗಿ ಜೊತೆ ಸಮುದ್ರದ ಬಂಡೆ ಹತ್ರ ಬರ್ದೇ ಹೋದ್ರೆ ನಾನು ನೀರಲ್ಲಿ ಬಿದ್ದೋಗ್ತೀನಿ. ಸರೋಜಾ ಮೇಡಮ್, ಏನ್ ಮದಮ್ಮ ಇಷ್ಟು ಬೆಳಿಗ್ಗೆ? ಮತ್ತೆ ಚಂಪಾರಾಣಿಯವರು ಇದನ್ನ ಈಗಲೇ ನಿಮ್ಗೆ ಕೊಟ್ಬಿಟ್ಟು ಅಂತ ಹೇಳಿದ್ರು. ಸರೋಜಾ ಟೀಚರ್, ಸರೋಜಾ ಟೀಚರ್, ನನ್ ಮಾತು ಒಪ್ಕೊಂಡು ನೀವಿಬ್ರು 7 ಗಂಟೆ ಒಳಗಾಗಿ ಜೊತೆಲಿ ಸಮುದ್ರದ ಬಂಡೆ ಹತ್ರ ಬರ್ದೇ ಹೋದ್ರೆ ನಾನು ಸಮುದ್ರಕ್ಕೆ ಆಡ್ಬಿಡ್ತೀನಿ. ಚಂಪಾ, ಚಂಪಾ
ಚಂಪಾ, ಎಂತ ಕೆಲಸ ಮಾಡಿದೆ ಮನೆ? ಯಾಕಮ್ಮ ಹೀಗೆ ಮಾಡಿದೆ ನೀನು? ಯಾಕಮ್ಮ ಹೀಗೆ ಮಾಡಿದೆ ನೀನು? ನಮ್ ಪ್ರಾಣ ಹೋಗಿತ್ತಲ್ಲಮ್ಮ. ನಿನ್ನ ಮಾತಿನ ಒಪ್ಕೊಳ್ಳಿಲ್ಲ ಚಂಪಾ. ತೋರಿಸಿದ್ರಿ ಒಳ್ಳೆ ಪ್ಲಾನ್ ಮಾಡಿದೆ ನೀನು. ನಮ್ಮನ್ನೆಲ್ಲ ಹೆದರ್ಸ್ಬಿಟ್ಟಿದ್ಯಲ್ಲಮ್ಮ. ಈಗೇನು ಹೇಳ್ತೀರಾ? ಬೇಡಮ್ಮ. ಪಪ್ಪಿ, ಏ ಪಪ್ಪಿ, ನಾನು ಯಾರು ಗೊತ್ತಾ?